ಆನಿ ಬೆಸೆಂಟ್ ಅವರ ಆಂಗ್ಲ ಭಾಷೆಯಲ್ಲಿ ಬರೆದ ಏನ್ಷಿಯಂಟ್ ವಿಸ್ಡಮ್ ಅಂತಕ್ಕಂತ ಪುಸ್ತಕವನ್ನ ಹಿರಿಯ ಸಹೋದರರಾಗಿರತಕ್ಕಂತ ಟಿವಿ ರಾಜಪ್ಪನವರು ಕನ್ನಡಕ್ಕೆ ಪರಿವರ್ತನೆ ಮಾಡಿಕೊಟ್ಟಿದ್ದಾರೆ. ಸಹೋದರ ರಾಜಪ್ಪನವರು ಅಂದ್ರೆ ಕನ್ನಡದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನಮಗೇನಾದರೂ ತಿಯಾಸ್ವಿ ವಾಂಗ್ಮಯ ನಮ್ಮ ಜ್ಞಾನಕ್ಕೆ ಸಿಗ್ತಾ ಇದೆ ಅಂದ್ರೆ ಅವರೇ ಕಾರಣ. ಬಹಳಷ್ಟು ಇಂಗ್ಲಿಷ್ ಪುಸ್ತಕಗಳನ್ನು ಅವರು ಕನ್ನಡಕ್ಕೆ ತರ್ಜುಮೆ ಮಾಡಿಕೊಟ್ಟಿದ್ದಾರೆ. ಇವತ್ತೆಲ್ಲ ನಾವು ಸುಮಾರು 75% ಅವರ ಕನ್ನಡದ ಅನುವಾದಿತ ಪುಸ್ತಕಗಳನ್ನೇ ನಾವು ಓದ್ತಾ ಇದ್ದೀವಿ, ತಿಳ್ಕೊಂತಾ ಇದ್ದೀವಿ. ಹಾಗಾಗಿ ದಿವಂಗತ ರಾಜಪ್ಪನವರು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಬೇಕಂತ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಆನೋಭದ್ರಃ ಕ್ರತುವೋ ಎಂತು ವಿಶ್ವಃ ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿವೇರ್. ನಮಗೆ ಎಲ್ಲಾ ಕಡೆಗಳಿಂದಲೂ ಪವಿತ್ರವಾದ ಆಲೋಚನೆಗಳು ಬರಲಿ. ಥಿಯಾಸಫಿಯ ಮೂಲ ತತ್ವ ಹೊಂದಿದೆ, ಅದೇ ದೈವಿ ಯೋಜನೆ, ವಿಕಾಸ ಸಿದ್ಧಾಂತ, ಸಂಸರಣ ನಿಯಮ, ಡಿವೈನ್ ಪ್ಲಾನ್, ಎವಲ್ಯೂಷನ್, ಹೀಗೆಲ್ಲ ಹೇಳ್ತೀವಿ. ಅದೊಂದು ದೈವಿ ಯೋಜನೆ, ಭಗವಂತನೇ ಮಾಡಿರತಕ್ಕಂತ ಒಂದು ಯೋಜನೆ. ಸೃಷ್ಟಿಕರ್ತನಾದ ಭಗವಂತನು ತಾನು ಸೃಷ್ಟಿಸಿದ ಎಲ್ಲಾ ಚರಾಚರ ವಸ್ತುಗಳು ವಿಕಾಸ ಹೊಂದಿ ಪರಿಪೂರ್ಣತೆಯನ್ನು ಪಡೆದು ಭಗವಂತನ ಎತ್ತರಕ್ಕೆ ಬೆಳೆದು ಕೊನೆಗೆ ಆ ಸೃಷ್ಟಿಕರ್ತನಾದ ಭಗವಂತನಲ್ಲಿಯೇ ಲೀನವಾಗ, ಇದು ಭಗವಂತನ ಸಂಕಲ್ಪ, ಇದೇ ಈಶ್ವರ ಸಂಕಲ್ಪ, ಮತ್ತೆ ದೈವಿ ಯೋಜನೆ ಅಂತ ನಾವು ಹೇಳ್ತೀವಿ. ಜಗತ್ತಿನಲ್ಲಿ ಸೃಷ್ಟಿಸಲ್ಪಟ್ಟ ಭೂತವರ್ಗಗಳು ಮೊದಲುಗೊಂಡು ಖನಿಜಗಳು, ಸಸ್ಯಗಳು, ಪ್ರಾಣಿಗಳು, ಮಾನವರು, ಮತ್ತು ಮಾನವನು ಮಾನವಾತೀತನಾಗಿ ಆ ಭಗವಂತನಷ್ಟೇ ಪರಿಪೂರ್ಣತೆಯನ್ನು ಹೊಂದಿ ಆ ಪರಮಾತ್ಮನಲ್ಲಿಯೇ ಲೀನವಾಗುವುದು, ಇದೇ ಈಶ್ವರ ಸಂಕಲ್ಪ, ಭಗವಂತನ ಯೋಜನೆ. ತಾನೇನೇನು ಸೃಷ್ಟಿಸಿದ್ನೋ ಅದೆಲ್ಲವೂ ಪರಿಪೂರ್ಣತೆಯನ್ನು ಹೊಂದಿ, ಅಂದ್ರೆ ತನ್ನಷ್ಟೇ ಗುಣಮಟ್ಟಗಳಲ್ಲಿ ಬೆಳೆದು ಮತ್ತೆ ತನ್ನಲ್ಲೇ ಲೀನವಾಗಬೇಕು ಅನ್ನುವುದೇ ಭಗವಂತನ ಯೋಜನೆ, ಸಂಕಲ್ಪ. ಪರಿಪೂರ್ಣತೆ ಅಂದರೆ ಭಗವಂತನ ಎಲ್ಲಾ ಸದ್ಗುಣಗಳನ್ನು ಮೈಗೂಡಿಸಿಕೊಳ್ಳುವುದು. ಅದಕ್ಕೆ ಪರಿಪೂರ್ಣತೆಯನ್ನು ಕುರಿತು ಜೀಸಸ್ ಕ್ರೈಸ್ಟ್ ಅವರು ಹೀಗೆ ಹೇಳಿದ್ದಾರೆ, ಬಿ ಪರ್ಫೆಕ್ಟ್ ಆಸ್ ಯುವರ್ ಫಾದರ್ ಇನ್ ಹೆವೆನ್ ಈಸ್ ಪರ್ಫೆಕ್ಟ್ ಅಂತ. ಅಂದ್ರೆ ಸ್ವರ್ಗದಲ್ಲಿರುವ ನಿನ್ನ ತಂದೆಯಂತೆ ನೀನು ಪರಿಪೂರ್ಣನಾಗು. ಅಂದ್ರೆ ಇಲ್ಲಿ ಸ್ವರ್ಗದಲ್ಲಿರುವ ತಂದೆ ಅಂದ್ರೆ ಭಗವಂತನೇ, ಭಗವಂತನಷ್ಟು ಪರಿಪೂರ್ಣನಾಗು ಅಂತ ಜೀಸಸ್ ಕ್ರೈಸ್ಟ್ ಹೇಳಿದ್ದಾರೆ. ಹಾಗೆ ಮುಂದುವರೆದು ದ ಮೆಥಡ್ ಆಫ್ ಪರ್ಫೆಕ್ಷನ್ ಈಸ್ ರೀಇನ್ಕಾರ್ನೇಷನ್ ಅಂತ ಅಂದಿದ್ದಾರೆ. ಅಂದ್ರೆ ಈ ಪರಿಪೂರ್ಣತೆಯನ್ನು ಹೊಂದುವ ವಿಧಾನ ಅಥವಾ ಮಾರ್ಗವೇ ಪುನರ್ಜನ್ಮ. ಮಾನವನು ಭಗವಂತನಷ್ಟು ಪರಿಪೂರ್ಣತೆಯನ್ನು ಸಾಧಿಸಲು ತನಗೆ ಒದಗಿ ಬರಬಹುದಾದ ಒಂದು ಜನ್ಮ ಸಾಲದು. ಅದಕ್ಕೋಸ್ಕರ ಅವನಿಗೆ ಅನೇಕ ಜನ್ಮಗಳ ಅವಶ್ಯಕತೆ ಇದೆ. ಹಾಗಾಗಿ ಮಾನವ ಪ್ರತಿ ಜನ್ಮದಲ್ಲಿಯೂ ಮೇಲೆ ಹೇಳಿದ ಪರಿಪೂರ್ಣತೆಯನ್ನು, ಅಂದ್ರೆ ಪರ್ಫೆಕ್ಷನ್, ಆ ಪರಿಪೂರ್ಣತೆಯನ್ನು ಸಾಧಿಸಲು ಸಹಾಯಕ್ಕೆ ಬರುವುದೇ ಕರ್ಮ ನಿಯಮ. ಪರಮಾತ್ಮನು ಮಾನವನಿಗೆ ಮನಸ್ಸನ್ನು ಪ್ರಸಾದಿಸಿರುವುದರಿಂದ ಮತ್ತು ಅವನ ಮನಸ್ಸು ಆ ಪರಮಾತ್ಮನೇ ಸೃಷ್ಟಿಸಿರುವ ಮಾಯೆಗೆ ಸಿಕ್ಕಿ ತಾನು ಮಾಡುವ ಕರ್ಮದಿಂದ ಪುನರ್ಜನ್ಮ ನಿಯಮಕ್ಕೆ ಕಟ್ಟು ಬೀಳಬೇಕಾಗುತ್ತದೆ. ತಾನು ಮಾಡುವ ಕರ್ಮದಿಂದ ಅವನ ವಿಕಾಸ ಅಂದ್ರೆ ಅಭಿವೃದ್ಧಿ ಅತಿ ವೇಗವನ್ನು ಅಥವಾ ಅತಿ ನಿಧಾನವನ್ನು ಕಾಣುತ್ತದೆ. ಹಾಗಾದ್ರೆ ಕರ್ಮ ಎಂದರೇನು? ಪ್ರತಿ ಮಾನವನು ಮಾಡುವ ಕೆಲಸಕ್ಕೆ ತಕ್ಕ ಫಲವಿರುತ್ತದೆ, ಆ ಫಲವೇ ಕರ್ಮ. ನಾವು
ಯಾವುದೋ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ, ಅದಕ್ಕೆ ಫಲ ಬೇಕು. ಆ ಫಲವೇ ನಾವು ಮಾಡುವ ಕೆಲಸದ ಫಲವೇ ಕರ್ಮ. ಕ್ರಿಯೆ ಎಂದರೆ ಕೆಲಸ, ಕರ್ಮ ಎಂದರೆ ಫಲ. ಕೆಲಸದ ಫಲ ಅದೇ ಕರ್ಮ. ಆದ್ರೆ ವಾಡಿಕೆಯಲ್ಲಿ ಎರಡನ್ನೂ ಸೇರಿಸಿ ಕರ್ಮ ಅನ್ನುವು ಕೂಡ ಸತ್ಯವೇ. ಇದನ್ನು ಸಾಮಾನ್ಯವಾಗಿ ಕರ್ಮ ಅಂತ ಹೇಳ್ತಾ ಇರ್ತೀವಿ, ನಾನು ಮಾಡಿದ ಕರ್ಮ ಇದು ಅಂತ ಹೇಳ್ತಾ ಇರ್ತೀವಿ. ಹಾಗೇನೆ ಅಂದ್ರೆ ಏನು, ನಾನು ಏನ್ ಮಾಡಿದ್ನೋ ಅದಕ್ಕೆ ತಕ್ಕ ಫಲ ನಾನು ಅನುಭವಿಸ್ತಾ ಇದ್ದೀನಿ, ಇದು ನನ್ನ ಕರ್ಮ ಅಂತ ಅರ್ಥ. ಕ್ರಿಯೆ ಮತ್ತು ಕರ್ಮಗಳ ಬಗ್ಗೆ ಎಮರ್ಸನ್ ಎಂಬ ಆಂಗ್ಲ ಕವಿ ಹೀಗೆ ಹೇಳಿದ್ದಾರೆ, ಪ್ರತಿಯೊಂದು ಕಾರ್ಯದ ಒಳಗೂ ಅದರ ಫಲ ಸೇರಿ ಹೋಗಿರುತ್ತದೆ. ಅಂದರೆ ಕ್ರಿಯೆ ಮತ್ತು ಕರ್ಮಗಳು ಒಂದರೊಳ ಒಂದು ಸೇರಿರುತ್ತವೆ. ಅದಕ್ಕೋಸ್ಕರನೇ ಒಟ್ಟಿಗೆ ಸೇರಿಸಿ ಕರ್ಮ ಅಂತೀವಿ, ಕ್ರಿಯೆ ಅದರ ಫಲ ಎರಡನ್ನೂ ಸೇರಿಸಿಬಿಟ್ಟು ಕರ್ಮ ಅಂತೀವಿ. ಇದನ್ನೇ ಡಾಕ್ಟರ್ ಆರ್ ಬೆಸೆಂಟ್ ಅವರು ಕಾರ್ಯಕಾರಣ ಸಂಬಂಧ ಅಂತ ಹೇಳಿದ್ದಾರೆ. ಅಂದರೆ ಕ್ರಿಯೆ ಮತ್ತು ಕರ್ಮಗಳು ಬೇರ್ಪಡಿಸಲಾಗುವುದಿಲ್ಲ, ಎರಡೂ ಒಂದರೊಳಗೊಂದು ಸೇರಿಕೊಂಡಿರುತ್ತವೆ. ಪುನರ್ಜನ್ಮ ಮತ್ತು ಕರ್ಮಗಳು ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಪುನರ್ಜನ್ಮದಿಂದನೇ ನಮಗೆ ಕರ್ಮ ಬರುತ್ತೆ, ಕರ್ಮದಿಂದನೇ ಪುನರ್ಜನ್ಮ ಬರುತ್ತೆ. ಹಾಗಾಗಿ ಇವೆರಡೂ ಒಂದರಕ್ಕೊಂದು ಪೂರಕ, ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಪುನರ್ಜನ್ಮ ಬೇಕು ಅಂದ್ರೆ ಕರ್ಮ ಇರಬೇಕು, ಕರ್ಮ ಅಂದ್ರೆ ಕರ್ಮ ಮಾಡಿದ್ರೆ ಪುನರ್ಜನ್ಮ ಬರುತ್ತೆ. ಹಾಗಾಗಿ ಇವೆರಡೂ ಮುಖ್ಯವೇ. ಪ್ರತಿ ಮಾನವನು ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಲಸಕ್ಕೆ ಈ ಜನ್ಮದಲ್ಲಿ ಅದರ ಫಲವನ್ನು ಅನುಭವಿಸಬೇಕಾಗುತ್ತದೆ. ಪ್ರತಿ ಮಾನವ ಈ ಜನ್ಮದಲ್ಲಿ ಏನ್ ಕರ್ಮ ಮಾಡ್ತಾನೋ ಕೆಲಸ ಮಾಡ್ತಾನೋ ಅದರ ಫಲವನ್ನ ಅನುಭವಿಸಬೇಕಾಗುತ್ತೆ. ನಿತ್ಯನಾದ ಪ್ರತಿಯೊಬ್ಬ ಜೀವಾತ್ಮನು ಜನ್ಮಗಳೆಂಬ ಸರಣಿಯಲ್ಲಿ ಈಗಿನ ಜನ್ಮವು ಹಿಂದಿನ ಜನ್ಮಕ್ಕೆ ಮಗುವಿನಂತೆಯೂ ಮತ್ತು ಅದೇ ಮುಂದಿನ ಜನ್ಮಕ್ಕೆ ತಂದೆಯಂತೆಯೂ ಇರುತ್ತದೆ. ಇದು ಬಹಳವಾದ್ದು. ಪುನರ್ಜನ್ಮ ಮತ್ತು ಕರ್ಮ ಎರಡೂ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಹೇಗೆ ಅಂದ್ರೆ ಮತ್ತೆ ಇಲ್ಲಿ ಹೇಳ್ತಾರೆ ನೋಡಿ, ನಿತ್ಯನಾದ ಪ್ರತಿಯೊಬ್ಬ ಜೀವಾತ್ಮನ ಜನ್ಮಗಳೆಂಬ ಸರಣಿಯಲ್ಲಿ ಈಗಿನ ಜನ್ಮವು ಹಿಂದಿನ ಜನ್ಮಕ್ಕೆ ಮಗುವಿನಂತೆಯೂ ಮತ್ತು ಅದೇ ಮುಂದಿನ ಜನ್ಮಕ್ಕೆ ತಂದೆಯಂತೆಯೂ ಇರುತ್ತದೆ. ಪ್ರತಿಯೊಂದು ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ, ಮುಂದುವರಿಸಿ ಸರ್. ಸರಿ ಸರ್. ಪ್ರತಿಯೊಂದು ಘಟನೆಯು ಫಲರೂಪವಾಗಿ ಅದನ್ನ ಹಿಂದಿನ ಜನ್ಮಕ್ಕೂ ಕಾರಣ ರೂಪವಾಗಿ ಮುಂದಿನ ಕರ್ಮ ಫಲಕ್ಕೂ ಸಂಬಂಧ ಪಡೆದಿದೆ. ಎಲ್ಲ ಯೋಚನೆಗಳು ಕೆಲಸಗಳು ಪರಿಸ್ಥಿತಿಗಳು ಹಿಂದಿನ ಕರ್ಮಗಳ ಫಲರೂಪವಾಗಿದೆ. ಎಲ್ಲಾ ಯೋಚನೆಗಳು ಕೆಲಸಗಳು ಪರಿಸ್ಥಿತಿಗಳು ಹಿಂದಿನ ಕರ್ಮಗಳ ಫಲರೂಪವಾಗಿದೆ ಮತ್ತು ಅದೇ ರೀತಿ ಭವಿಷ್ಯದ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತವೆ. ಇದೇ ಕಾರ್ಯಕಾರಣ ಸಂಬಂಧ. ನಾವು ಮಾಡ್ತಕ್ಕಂತ ಪ್ರತಿ ಯೋಚನೆ ಪ್ರತಿ ಕೆಲಸ ಪರಿಸ್ಥಿತಿಗಳು ಎಲ್ಲಾನು ಒಂದಕ್ಕೊಂದು ಸಂಬಂಧ ಇದ್ದು ಅವು ಕರ್ಮಗಳ ಫಲರೂಪ ಆಗಿರುತ್ತೆ ಮತ್ತೆ ಅದು ಭವಿಷ್ಯದ ಮೇಲೂ ಪ್ರಭಾವವನ್ನ ಬೀರುತ್ತೆ. ಕರ್ಮ ನಿಯಮವು ಪ್ರಕೃತಿ ದತ್ತವಾದದ್ದು. ಇದೆಲ್ಲಿಂದ ಬಂತು ಈ ಕರ್ಮ ನಿಯಮ ಹೇಗ್ ಬಂತು ಅಂದ್ರೆ ಇದು ಪ್ರಕೃತಿ ದತ್ತವಾದದ್ದು.
ಇದು ಮಾನವ ಸೃಷ್ಟಿ ಅಲ್ಲ ಇದು ಯಾರ ಆಜ್ಞೆಯೂ ಅಲ್ಲ ರಾಜರು ಅಥವಾ ಶಾಸಕರ ಶಾಸನಗಳಲ್ಲ ರಾಜರು ಅಥವಾ ಶಾಸಕರ ನಿಯಮಗಳನ್ನು ಬದಲಾಯಿಸಬಹುದು ಆದರೆ ಪ್ರಕೃತಿ ದತ್ತವಾದ ಕರ್ಮ ನಿಯಮಗಳನ್ನು ಬದಲಾಯಿಸಲಾಗುವುದಿಲ್ಲ ಆದರೆ ಅದನ್ನು ಅರ್ಥ ಮಾಡಿಕೊಂಡು ಈ ನಿಯಮದಂತೆ ನಡೆದುಕೊಂಡರೆ ಈಶ್ವರನ ಸಂಕಲ್ಪದಂತೆ ಸಾಧಕನು ಪರಿಪೂರ್ಣತೆಯನ್ನು ಪಡೆಯಬಲ್ಲನು ನಿಯಮಗಳಿವೆ ಅವನ್ನು ಬದಲಾಯಿಸಕ್ಕಾಗೋದಿಲ್ಲ ಆದರೆ ಅವನ್ನ ಅರ್ಥ ಮಾಡಿಕೊಂಡು ಅವನ್ನ ನಮ್ಮ ಅನುಕೂಲಕ್ಕಾಗಿ ಉಪಯೋಗಿಸಿಕೊಂಡ್ರೆ ನಾವು ಸಾಧನೆ ಮಾಡಿ ಪರಿಪೂರ್ಣತೆಯನ್ನು ಪಡೆಯಬಹುದು ಮನುಷ್ಯನು ತಾನು ವಾಸಿಸುವ ಮೂರು ಲೋಕಗಳಿಗೆ ಸಂಬಂಧಪಟ್ಟಂತೆ ಮೂರು ಅಂತಸ್ತಿನಲ್ಲಿ ಕಾರ್ಯನಿರತನಾಗಿರುತ್ತಾನೆ ಮನಃಶಕ್ತಿಗಳನ್ನು ಮನೋಲೋಕದಲ್ಲಿ ಪ್ರಸಾರ ಮಾಡುತ್ತಾನೆ ಇವು ಯೋಚನೆಗಳನ್ನು ಉತ್ಪತ್ತಿ ಮಾಡುತ್ತವೆ ಕಾಮಲೋಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗತವಾಗುವ ಶಕ್ತಿ ವಿಶೇಷಗಳು ಆಸೆಗಳಾಗಿರುತ್ತವೆ ಮತ್ತು ಸ್ಥೂಲ ಲೋಕದಲ್ಲಿ ಆತನು ಪ್ರಸರಿಸುವ ಶಕ್ತಿಗಳು ಕಾರ್ಯಗಳಾಗಿರುತ್ತವೆ ಅಂದ್ರೆ ಮಾನವ ಮೂರು ಲೋಕಗಳಲ್ಲಿ ಜೀವನ ಮಾಡ್ತಾನೆ ಸ್ಥೂಲ ಲೋಕ ಕಾಮಲೋಕ ಮತ್ತು ಮನೋಲೋಕ ಹಾಗೆ ಮೂರು ಲೋಕಗಳಲ್ಲಿಯೂ ತನ್ನ ಶಕ್ತಿಯನ್ನು ಪ್ರಸಾರ ಮಾಡ್ತಾ ಇರ್ತಾನೆ ನಮ್ಮ ಕರ್ಮ ಎಂದು ನಾವು ಪ್ರಯೋಗಿಸುವ ಮಾತಿನಲ್ಲಿ ಅಡಗಿರುವ ಅರ್ಥದ ಮೊತ್ತವು ಈ ಮೂರು ವಿಧವಾದ ಶಕ್ತಿಗಳನ್ನು ಒಳಗೊಂಡಿದೆ ಅಂದರೆ ಮಾನವನು ಮನಸ್ಸಿನಿಂದ ಆಲೋಚನೆಗಳ ಮೂಲಕ ಕಾಮ ಶರೀರದಿಂದ ಆಸೆಗಳ ಮೂಲಕ ಮತ್ತು ಸ್ಥೂಲ ಶರೀರದಿಂದ ಕಾರ್ಯಗಳ ಮೂಲಕ ಕರ್ಮವನ್ನು ಮಾಡುತ್ತಲೇ ಇರುತ್ತಾನೆ ಈ ಮೂರು ರೀತಿಯ ಕರ್ಮವು ಕರ್ತನ ಮೇಲೆ ಅಂದರೆ ಕರ್ಮವನ್ನು ಮಾಡುತ್ತಿರುವ ವ್ಯಕ್ತಿಯ ಮೇಲೆ ಮತ್ತು ಆತನ ಪ್ರಭಾವದ ಪರಿಧಿಯೊಳಗೆ ಬರುವ ವ್ಯಕ್ತಿಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ ಕರ್ಮನಿಯಮವು ಬಹಳ ಕರಾರುವಾಕ್ಕಾದದ್ದು ಕರ್ಮನಿಯಮ ಬಹಳ ಕರಾರುವಾಕ್ಕಾದದ್ದು ಕರ್ಮ ನಿಯಮಕ್ಕೆ ಕೋಪದ ಸ್ವಭಾವವಾಗಲಿ ಕ್ಷಮಾಗುಣವಾಗಲಿ ಇಲ್ಲ ಇದಕ್ಕೆ ಕೋಪವೂ ಬರಲ್ಲ ಕ್ಷಮೆನೂ ಮಾಡಲ್ಲ ಅದು ನಿಷ್ಪಕ್ಷಪಾತವಾದ ಬುದ್ಧಿಯುಳ್ಳದ್ದು ಅದರ ಸಾಧನೋಪಾಯಗಳು ಅತ್ಯಂತ ಕರಾರುವಾಕ್ಕಾಗಿರುತ್ತವೆ ಅದರ ತ್ರಾಸು ಅಂದ್ರೆ ತಕ್ಕಡಿ ಅತಿ ಕರಾರುವಾಕ್ಕಾಗಿರುತ್ತದೆ ತ್ರಾಸು ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಈ ಕಡೆನೋ ಆ ಕಡೆನೋ ಏನು ವ್ಯತ್ಯಾಸ ಬರಲ್ಲ ಬಹಳ ಸಮವಾಗಿ ಮಧ್ಯೆ ಒಂದು ಮುಳ್ಳಿರುತ್ತೆ ಅದು ಸಮವಾಗಿ ತೋರಿಸ್ತಾ ಇರುತ್ತೆ ಆದ್ರೆ ನಮ್ಮ ನಾವು ಉಪಯೋಗಿಸುವ ತ್ರಾಸುಗಳು ಬೇಕಾದ್ರೆ ಮೋಸ ಮಾಡಬಹುದು ಆದ್ರೆ ಕರ್ಮದ ತ್ರಾಸು ಅದು ಕರಾರವಾಗಿ ಇರುತ್ತದೆ ಅಂತ ಇಲ್ಲಿ ಹೇಳಿದೆ ಕಾಲವು ಮುಖ್ಯ ತಿಂಗಳು ಅಥವಾ ವರ್ಷಗಳ ನಂತರವೂ ಅದರ ಫಲವು ತೀರ್ಮಾನಿಸಲ್ಪಡುವುದು ಈ ಕಾಲವನ್ನು ನಮ್ಮ ದೇವತೆಗಳು ಧರಿಸಬಲ್ಲನು ಅನ್ನುವ ಆಧಾರದ ಮೇಲೆ ಈ ಏರ್ಪಾಟು ನಡೆಯುತ್ತದೆ ಕರ್ಮವನ್ನು ಅನುಭವಿಸೋದಕ್ಕೆ ಎಷ್ಟು ಅನುಭವಿಸಬೇಕು ಅಂತಕ್ಕಂಥದ್ದನ್ನ ಕರ್ಮದೇವತೆಗಳು ನಿರ್ಣಯಿಸಿ ನಮ್ಮ ಮೇಲೆ ಹರಿಸ್ತಾರೆ ಪ್ರತಿ ಮಾನವನು ಆತನ ಕರ್ಮಕ್ಕೆ ಆತನೇ ಜವಾಬ್ದಾರನು ಏಕೆಂದರೆ ಅದನ್ನು ತಾನೇ ಮಾಡಿಕೊಂಡಿರುತ್ತಾನೆ ಈ ಕರ್ಮವನ್ನು ಬದಲಾಯಿಸೋದಕ್ಕೆ ಅಥವಾ ಅನುಭವಿಸೋದಕ್ಕೆ ಯಾವುದು ಬೇರೆಯವರು ಯಾರೂ ಸಹಾಯ ಮಾಡಲ್ಲ ಯಾರು ಮಾಡಿದ ಕರ್ಮ ಅವರೇ ಅನುಭವಿಸಬೇಕು ಅಂತಕ್ಕಂಥದ್ದು ಪ್ರತಿ ಮಾನವನು ಆತನ ಕರ್ಮಕ್ಕೆ ಆತನೇ ಜವಾಬ್ದಾರನು ಏಕೆಂದರೆ ಅದನ್ನು ತಾನೇ ಮಾಡಿಕೊಂಡಿರುತ್ತಾನೆ ಪ್ರತಿಯೊಬ್ಬನು ತನ್ನ ಶಕ್ತಿ ವಿಶೇಷಗಳನ್ನು ಪರಿಮಿತಿಗಳನ್ನು ತಾನೇ ಕಲ್ಪಿಸಿಕೊಳ್ಳಬಲ್ಲನು ಇಲ್ಲಿ ನಾವು ಥಿಯಾಸಫಿಯ ಮೂರು ಮಹಾಸತ್ಯಗಳಲ್ಲಿ ಮೂರನೇ ಮಹಾಸತ್ಯವನ್ನು ಜ್ಞಾಪಿಸಿಕೊಳ್ಳಬಹುದು ಏನು ಅಂದ್ರೆ ಪ್ರತಿಯೊಬ್ಬನು ತನಗೆ ತಾನೇ ನ್ಯಾಯದಾತನು ತನ್ನ ಏಳಿಗೆ ಅಥವಾ ಅವನತಿಗೆ ತಾನೇ ಕಾರಣನು ತನ್ನ ಜೀವಿತ
ಪ್ರತಿಫಲ ಶಿಕ್ಷೆ ಇವುಗಳಿಗೆ ತಾನೇ ನಿಯಾಮಕನು ಈ ಮಹಾಸತ್ಯವನ್ನು ಮಾನವನು ತಾನು ಮೂರೂ ಲೋಕಗಳಲ್ಲಿ ಈ ಮಹಾಸತ್ಯ ಏನು ಹೇಳುತ್ತಂದ್ರೆ ಮಾನವನು ತಾನು ಮೂರು ಲೋಕಗಳಲ್ಲಿ ಅಂದ್ರೆ ಸ್ಥೂಲ ಕಾಮ ಮತ್ತು ಮನೋಲೋಕಗಳಲ್ಲಿ ಮಾಡುವ ಸತ್ಕರ್ಮ ಅಥವಾ ದುಷ್ಕರ್ಮಗಳ ಮೇಲೆ ಆಧಾರಪಟ್ಟಿರುತ್ತದೆ. ಮುಂದೆ ಸಂಕಲ್ಪ ರೂಪಗಳ ಬಗ್ಗೆ ಪ್ರಸ್ತಾಪ ಇದೆ. ಮನುಷ್ಯನು ಮಾಡುವ ಕರ್ಮದಲ್ಲಿ ಯೋಚನೆಯು ಅತ್ಯಂತ ಪ್ರಬಲವಾದುದು. ಏಕೆಂದರೆ ಆತ್ಮಶಕ್ತಿಯು ಯೋಚನೆಯ ರೂಪದಲ್ಲಿ ಕೆಲಸ ಮಾಡುವಾಗ ಮನಸ್ಸಿನ ಮಟ್ಟದ ಪ್ರಕೃತಿಯನ್ನು ಉಪಯೋಗಿಸುತ್ತದೆ. ಯೋಚನೆಯ ರೂಪದ ಸ್ಪಂದಗಳು ಸಂಕಲ್ಪ ರೂಪಗಳನ್ನು ನಿರ್ಮಿಸುತ್ತವೆ. ಇವು ಉನ್ನತ ಮನೋಲೋಕದ ಸಂಕಲ್ಪಗಳಾಗಿದ್ದಲ್ಲಿ ಆತನ ಮನೋಶರೀರವನ್ನು ತಿದ್ದಿ ರೂಪಿಸುತ್ತವೆ. ಸಂಕಲ್ಪಗಳಲ್ಲಿ ಎರಡು ತರ ಬರುತ್ತೆ. ನಮ್ಮ ಯೋಚನೆಗಳು ಸಂಕಲ್ಪಗಳನ್ನು ಸೃಷ್ಟಿಸುತ್ತೆ. ಅವುಗಳಲ್ಲಿ ಸತ್ಸಂಕಲ್ಪಗಳು ಇರ್ಬೋದು, ದುಸ್ಸಂಕಲ್ಪಗಳು ಇರ್ಬೋದು. ಸತ್ಸಂಕಲ್ಪಗಳು ಉನ್ನತ ಮನೋಲೋಕದಿಂದ ಸೃಷ್ಟಿ ಆಗ್ತಕ್ಕಂಥವು. ಅಂತ ಸಂಕಲ್ಪಗಳು ಏನ್ ಮಾಡುತ್ತೆ ಅಂದ್ರೆ ಆ ಸಂಕಲ್ಪಗಳನ್ನು ಸೃಷ್ಟಿಸುವ ಮಾನವನನ್ನ ಉತ್ತಮ ರೀತಿಗೆ ತೆಗೆದುಕೊಂಡು ಹೋಗುತ್ತವೆ. ಹಾಗೆ ಅವನ ಪರಿಧಿಯಲ್ಲಿ ಬರತಕ್ಕಂಥ ಇತರರ ಮೇಲೂ ಅವು ಪ್ರಭಾವವನ್ನು ಬೀರುತ್ತವೆ. ಪ್ರತಿ ಜನ್ಮದಲ್ಲೂ ಜೀವಾತ್ಮನು ವಿನಿಯೋಗಿಸುವಂತಹ ಮಾನಸಿಕ ಶಕ್ತಿಗಳು ಆತನ ಹಿಂದಿನ ಜನ್ಮದ ಯೋಚನಾ ಪ್ರವೃತ್ತಿಗಳ ಫಲವೇ ಆಗಿರುತ್ತದೆ. ಈ ಸಂಕಲ್ಪ ರೂಪಗಳು ಹೇಗೆ ಬಂದವು ಅಂದ್ರೆ ಹಿಂದಿನ ಜನ್ಮದ ಕಾರ್ಯಗಳ ಫಲರೂಪ. ಹಿಂದೆ ತಾನು ತಾಳ್ಮೆಯಿಂದ ಪದೇ ಪದೇ ಅಭ್ಯಾಸ ಸಂಪಾದಿಸದೇ ಇರುವಂತಿಲ್ಲ. ಹಾಗಾಗಿ ಹಿಂದಿನ ಜನ್ಮಗಳು ಸಂಕಲ್ಪಗಳನ್ನ ಶುದ್ಧ ಸಂಕಲ್ಪಗಳನ್ನ ಮಾಡ್ಕೊಂಬಂದಿದ್ರೆ ಅವು ಈಗ ನಮಗೆ ಉಪಯೋಗಪೂರ್ವಕ. ಹಿಂದಿನ ಜನ್ಮಗಳಲ್ಲಿ ಉತ್ಪತ್ತಿ ಮಾಡಿರುವ ಮನಸ್ಸಿನ ವೃತ್ತಿಗಳೆಲ್ಲವೂ ನಷ್ಟವಾಗುವುದಿಲ್ಲ. ಒಂದು ವೇಳೆ ನಾವೇನಾದ್ರೂ ಆ ಸತ್ಸಂಕಲ್ಪಗಳನ್ನ ಅಭಿವೃದ್ಧಿ ಮಾಡ್ಕೊಂಬಂದಿದ್ರೆ, ಸಾಧನೆ ಮಾಡ್ಕೊಂಬಂದಿದ್ರೆ ಈ ಜನ್ಮದಲ್ಲಿ ಅವು ಏನು ನಷ್ಟಕ್ಕೆ ಬರೋದಿಲ್ಲ, ನಷ್ಟ ರೂಪವನ್ನು ಕಾಣಲ್ಲ. ಅದು ತಮ್ಮ ಈಗಿನ ಮನಶಕ್ತಿಗೆ ತಕ್ಕಂತೆ ಉಪಕರಣದಂತೆ ಕೆಲಸ ಮಾಡುತ್ತದೆ. ಅಂದ್ರೆ ಹಿಂದಿನ ಒಳ್ಳೆಯ ಯೋಚನೆಗಳು ಸಂಕಲ್ಪಗಳು ಈಗ ನಮಗೆ ಸಾಧನೆಗೆ ಉಪಕರಣಗಳಂತೆ ಕೆಲಸ ಮಾಡುತ್ತವೆ. ಇದು ಅಲ್ಲದೆ ಒಂದು ವಿಷಯವನ್ನು ಕುರಿತು ಯೋಚನೆಗಳ ಮೊತ್ತವು ಆತನ ಆ ವಿಧವಾದ ಮನಶಕ್ತಿಯನ್ನು ಪೋಷಿಸುತ್ತದೆ. ಮತ್ತು ಆ ರೀತಿಯಲ್ಲಿ ಮಾಡುವ ಪ್ರತಿಯೊಂದು ಯೋಚನೆಯೂ ಅದನ್ನು ಬಲಪಡಿಸುತ್ತದೆ. ಈ ನಿಯಮವನ್ನು ಅರಿತುಕೊಂಡು ತನಗೆ ಬೇಕಾದ ಮನಶಕ್ತಿಗಳನ್ನು ಮಾನವನು ಬೆಳೆಸಿಕೊಳ್ಳಬಹುದು. ನಮಗೆ ಈ ಮನಶಕ್ತಿ ಸಂಕಲ್ಪ ರೂಪಗಳ ಕಾರ್ಯ ವಿಧಾನ ನಮಗೆ ಅರ್ಥ ಆದ್ರೆ ನಾವು ನಮ್ಮ ಜೀವನದಲ್ಲಿ ಸಾಧನೆಯನ್ನ ಉತ್ತಮಪಡಿಸಿಕೊಳ್ಳಬಹುದು. ಯೋಚನೆಗಳನ್ನು ಯೋಚನೆಯಿಂದ ಉದ್ಭವಿಸುವ ಸಂಕಲ್ಪ ರೂಪಗಳನ್ನು ಕುರಿತು ಉಪನಿಷತ್ತುಗಳಲ್ಲಿ ಹೀಗೆ ಹೇಳಿದೆ. ಮನುಷ್ಯನು ಸಂಕಲ್ಪ ರೂಪನು, ಏನ ಸಂಕಲ್ಪ ಮಾಡ್ತಾನೋ ಹಾಗಾಗ್ತಾನೆ, ಆ ರೂಪ ಅವನಿಗೆ ಬರುತ್ತೆ. ಈ ಜನ್ಮದಲ್ಲಿ ಯಾವುದನ್ನು ಕುರಿತು ಚಿಂತಿಸುತ್ತಾನೆಯೋ ಮುಂದಿನ ಜನ್ಮದಲ್ಲಿ ಹಾಗೆ ಆಗುತ್ತಾನೆ. ಅಂದ್ರೆ ಇವಾಗ ಏನು ಎಂತಹ ಸಂಕಲ್ಪಗಳು ಮಾಡ್ತೀವೋ, ಸತ್ಸಂಕಲ್ಪಗಳು ಮಾಡಿದ್ರೆ ಉತ್ತಮ ಮಾನವನಾಗ್ತಾನೆ, ದುಷ್ಟ ಸಂಕಲ್ಪಗಳು ಮಾಡಿದ್ರೆ ಕೆಟ್ಟವನಾಗ್ತಾನೆ ಮುಂದಿನ ಜನ್ಮದಲ್ಲಿ ಅಂತ ಉಪನಿಷತ್ತುಗಳಲ್ಲಿ ಹೇಳಿದೆ. ಇದು ಪ್ರಕೃತಿಯ ಕಟ್ಟಳೆ. ಇದು ಪ್ರಕೃತಿಯೇ ನಾವು ಇದು ಕೊಟ್ಟಿರ್ತಕ್ಕಂಥ ವಿಧಿ. ನಮ್ಮ ಮುಂದಿನ ಮನಸ್ಸಿನ ಶಕ್ತಿ ವಿಶೇಷಗಳು ಈ ನಮ್ಮ ಪ್ರಯತ್ನವನ್ನು ಅವಲಂಬಿಸಿವೆ. ನಾವು ಈಗ ಸರಿಯಾಗಿ ಶ್ರಮಿಸಿದರೆ ಮುಂದಿನ ಸೌಲಭ್ಯವೂ ಕೀರ್ತಿಯೂ ನಮ್ಮದಾಗುತ್ತದೆ. ಈಗೇನು ಸಾಧನೆ ಮಾಡಿದ್ದೀವಿ ಈ ಜನ್ಮದಲ್ಲಿ, ಅದು ಮುಂದಿನ ಜನ್ಮಕ್ಕೆ ಕೀರ್ತಿ ತಂದುಕೊಡುತ್ತೆ ಮತ್ತೆ ಸೌಲಭ್ಯವನ್ನು ತಂದುಕೊಡುತ್ತೆ. ಈಗಿನ ನಮ್ಮ ಪ್ರಯತ್ನವು
ಸರಿಯಾಗಿಲ್ಲದಿದ್ದರೆ ಅದಕ್ಕನುಸಾರವಾಗಿ ನಷ್ಟವು ಅಪಕೀರ್ತಿಯು ನಮ್ಮ ಪಾಲಿಗೆ ಬರುತ್ತದೆ. ಈ ಜನ್ಮದಲ್ಲಿ ನಾವು ಸತ್ಸಂಕಲ್ಪಗಳನ್ನು ಮಾಡದೆ ಆ ಕೆಟ್ಟ ಸಂಕಲ್ಪಗಳು ಅಥವಾ ಇನ್ನೇನೋ ಕೆಟ್ಟ ಕಾರ್ಯಗಳನ್ನು ಮಾಡಿದ್ರೆ ಅದರಿಂದ ಅಪಜಯ ಆಗುತ್ತೆ, ಅಪಕೀರ್ತಿನೂ ಬರುತ್ತೆ. ಈ ಜನ್ಮದಲ್ಲಿ ಸತ್ಕಾರ್ಯಗಳನ್ನು ಸತ್ಸಂಕಲ್ಪಗಳನ್ನು ಮಾಡಿದ್ರೆ ಅವು ಮುಂದಿನ ಜನ್ಮದಲ್ಲಿ ನಮಗೆ ಕೀರ್ತಿ ತರುತ್ತೆ, ಸೌಲಭ್ಯಯುತವಾಗಿಯೂ ಆಗುತ್ತೆ. ಈ ರೀತಿ ಪ್ರತಿಯೊಬ್ಬನ ಮಾನಸಿಕವಾಗಿ ಮಾನಸಿಕವಾದ ಬೆಳವಣಿಗೆಯು ಆತನ ಪ್ರಯತ್ನವನ್ನೇ ಅವಲಂಬಿಸಿರುತ್ತದೆ. ಈ ಮಾನಸಿಕ ಬೆಳವಣಿಗೆ ಎಷ್ಟು ಮಾತ್ರ ಅವನು ಪರಿಪೂರ್ಣತೆಯನ್ನು ಸಂಪಾದನೆ ಮಾಡಿಕೊಳ್ಳಬಲ್ಲ ಅನ್ನೋದು ಅವನ ಮಾನಸಿಕ ಪ್ರಯತ್ನದ ಮೇಲೆ ಆಧಾರಪಟ್ಟಿರುತ್ತೆ. ಇಲ್ಲಿವರೆಗೂ ತಿಳಿದುಕೊಂಡಿದ್ದು ಮಾನಸಿಕ ಶಕ್ತಿಗಳ ವಿಶೇಷಗಳ ಬಗ್ಗೆ. ಇನ್ನ ಎರಡನೇದು, ಈಗ ಎರಡನೇ ಶಕ್ತಿ ವಿಶೇಷವೆಂದರೆ ಕಾಮ ಶರೀರಕ್ಕೆ ಸಂಬಂಧಪಟ್ಟ ಆಸೆಗಳು. ಈಗ ಮನೋಸಂಕಲ್ಪಗಳು ಬೇಕು, ಅವು ಉತ್ತಮವಾಗಿರ್ಬೇಕು. ಮತ್ತೆ ಆಸೆಗಳು ಕಾಮ ಶರೀರದಿಂದ ಉತ್ಪತ್ತಿ ಮಾಡತಕ್ಕಂತ ಆಸೆಗಳು ಬೇಕು. ಆ ಆಶಾ ಪ್ರೇರಿತವಾದ ಸಂಕಲ್ಪಗಳು ಕಾಮಲೋಕದ ತತ್ವದಲ್ಲಿ ವ್ಯಕ್ತವಾಗುತ್ತವೆ. ಇವುಗಳು ತಮ್ಮ ನಿರ್ಮಾತೃವಿನ ಕಾಮದೇಹವನ್ನು ತಿದ್ದಿ ರೂಪಿಸುತ್ತವೆ. ಆದರೆ ಅವು ಸದಾಸಿಗಳಾಗಬೇಕು. ಅಂದ್ರೆ ನಮ್ಮ ಕಾಮ ಶರೀರವನ್ನ ತಿದ್ದಿ ಸರಿಯಾದ ರೂಪಕ್ಕೆ ತರಬೇಕಾದ್ರೆ ಉಪಯೋಗವಾಗುವಂಗೆ ವಿಕಾಸಕ್ಕೆ ಉಪಯೋಗವಾಗುವ ತರ ಮಾಡಬೇಕಾದ್ರೆ ನಮ್ಮ ಆಸೆಗಳು ಸದಾಸೆಗಳಾಗಿರ್ಬೇಕು, ಒಳ್ಳೆಯ ಆಸೆಗಳಾಗಿರ್ಬೇಕು. ಅಲ್ಲದೆ ಆತನು ಸಾವಿನಿಂದ ಕಾಮಲೋಕವನ್ನು ಪ್ರವೇಶಿಸಿದಾಗ ಮರಣಾನಂತರ ಸ್ಥಿತಿಯನ್ನು ನಿರ್ಧರಿಸುತ್ತವೆ. ಅಂದ್ರೆ ಕಾಮಲೋಕಕ್ಕೆ ಸ್ಥೂಲ ಲೋಕದಿಂದ ಕಾಮಲೋಕಕ್ಕೆ ಹೋದಾಗ ಅಲ್ಲಿ ಕೂಡ ಮರಣಾನಂತರದ ಸ್ಥಿತಿ ಅವನು ಹೇಗಿರ್ತಾನೆ ಅಲ್ಲಿ ಕಾಮಲೋಕದಲ್ಲಿ ಅನ್ನೋದು ಕೂಡ ಈ ಆಸೆಗಳ ಮೇಲೆ ಆಧಾರಪಟ್ಟಿರುತ್ತೆ. ಆಸೆಗಳು ಕೇವಲ ಕೆಳಮಟ್ಟದವುಗಳಾಗಿದ್ದಲ್ಲಿ, ಒಂದು ವೇಳೆ ಕೆಳಮಟ್ಟದ ಆಸೆಗಳಾದರೆ ದುರಾಸೆ ಅಂತವು ಆತರ ಆಗಿದ್ರೆ ಅಥವಾ ಕ್ರೌರ್ಯ, ಕುಡಿತ, ತಿಂಡಿಪೋತತನ ಇವುಗಳಂತೆ ಮಾಂಸಮಯವಾಗದಾಗಿದ್ರೆ ಅಂದ್ರೆ ಕೇವಲ ಭೌತಿಕ ಶರೀರದ ಆಸೆಗಳಾದರೆ ಅಂತಹವು ಮನುಷ್ಯನು ಹುಟ್ಟುತ್ತಲೇ ಶಾರೀರಿಕ ದೌರ್ಬಲ್ಯ, ಮಾನಸಿಕ ದೌರ್ಬಲ್ಯ ಇಂಥ ದೋಷಗಳಿಗೆ ಕಾರಣವಾಗುತ್ತಾನೆ. ಯಾವ ಮಾನವ ಒಳ್ಳೆಯ ಆಸೆಗಳನ್ನು ಪಡೆದೆ ಕೆಟ್ಟ ಆಸೆಗಳು ಯಾವುದು ಕ್ರೌರ್ಯ, ಕುಡಿತ, ತಿಂಡಿಪೋತನ್ನ ಅಂತವನ್ನು ಬೆಳೆಸ್ಕೊಂಡ್ರೆ, ಅಂತ ಆಸೆಗಳನ್ನು ಬೆಳೆಸ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ಶಾರೀರಿಕ ದೌರ್ಬಲ್ಯ ಬರುತ್ತೆ, ಮಾನಸಿಕ ದೌರ್ಬಲ್ಯ ಬರುತ್ತೆ. ಹೀಗೆ ಇನ್ನೂ ನೀಚವಾದ ಪಶುಮಟ್ಟದ ಆಸೆಗಳಾದರೆ, ಇನ್ನೂ ಕೆಳಮಟ್ಟದ ಆಸೆಗಳು ನಾವು ಈಗ ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಎಂತೆಂತ ಆಸೆಗಳಿವೆ, ಎಂತೆಂತ ಕ್ರೌರ್ಯ ಇದೆ, ಎಂತೆಂತ ಕೆಲಸಗಳು ನಡೀತಾ ಇದೆ ಅಂತಕ್ಕಂಥದ್ ನಾವು ನೋಡ್ತಾ ಇದ್ದೀವಿ. ಅಂತಹ ದುಷ್ಟ ಆಸೆಗಳಾದರೆ ಏನಾಗುತ್ತಂದ್ರೆ ಆತನು ಕಾಮಲೋಕದಲ್ಲಿ ಪಶುಗಳ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿ ಆತನ ಪುನರ್ಜನ್ಮವು ನಿಧಾನವಾಗುತ್ತದೆ. ನಾವು ಇವರು ಆಸ್ಟ್ರಲ್ ಪ್ಲೇನ್ ಅಂತ ಬರೆದಿದ್ದಾರೆ ಲೆಡ್ಬೇಟರ್ ಅವರು, ಅಲ್ಲಿ ಹೇಳ್ತಾರೆ ಪಶುಗಳ ತರ ವರ್ತನೆ ಮಾಡಿದ್ರೆ ಕಾಮಲೋಕದಲ್ಲಿ ಪಶುಗಳ ಜೊತೆಯಲ್ಲಿ ಜೀವನ ಮಾಡಬೇಕಾಗುತ್ತೆ ಅಂತ. ಹಾಗಾಗಿ ಆ ವಿಧವಾದ ಬಂಧಗಳಿಂದ ಬಿಡುಗಡೆ ಹೊಂದಬೇಕಾದ್ರೆ ನಾವು ಈಗ ಸದಾಸಿಗಳನ್ನ ಬೆಳೆಸ್ಕೋಬೇಕು. ಆ ನೀಚ ಕಾಮರೂಪ ಒಂದು ವೇಳೆ ಅದೇ ಮುಂದುವರಿಸಿದ್ರೆ ಮುಂದಿನ ಜನ್ಮದಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪಿಂಡಗಳ ಮೇಲೆ ಪ್ರಭಾವವನ್ನು ಬೀರಿ ಮನುಷ್ಯನೂ ಅಲ್ಲದ ಮೃಗದ ರೀತಿಯಾದ ಹೇಯವಾದ ಆಕೃತಿಯ ಮಕ್ಕಳು ಹುಟ್ಟುವುದಕ್ಕೆ ಕಾರಣವಾಗುತ್ತದೆ. ಇದರ ಪರಿಣಾಮ ಏನಂದ್ರೆ ದುರಾಸೆಗಳ ಪರಿಣಾಮ, ಕುಡಿತ, ಕ್ರೌರ್ಯ, ತಿಂಡಿಪೋತನ ಇಂಥವು ಬೆಳೆಸ್ಕೊಂಡ್ರೆ ಆ ಪಿಂಡದಲ್ಲಿನೇ ಅಂದ್ರೆ ಪಿಂಡ ರೂಪ ಬರುವಾಗ್ಲೇನೆ ಅಲ್ಲಿ ಅದರ ದುಷ್ಪರಿಣಾಮ ಬೀರುತ್ತೆ. ಹೊರಗಿನ ವಿಷಯಗಳ ಕಡೆಗೆ ಹರಿಯುವ ಆಸೆಗಳು ಮನುಷ್ಯನನ್ನು ಅವುಗಳ ಸಂಬಂಧವಾದ ಪ್ರಾಪಂಚಿಕ ಸುಖಭೋಗಗಳು ದೊರೆಯುವಂತ ಪರಿಸ್ಥಿತಿಗೆ ಬಂಧಿಸುತ್ತವೆ. ಹೊರಗಿನ ವಿಷಯಗಳು ಅಂದ್ರೆ
ಪ್ರಾಪಂಚಿಕ ವಿಷಯಗಳ ಬಗ್ಗೆ ಸುಖ ಭೋಗಗಳ ಬಗ್ಗೆ ಇರೋ ಆಸೆಗಳು ಏನ್ ಮಾಡುತ್ತೆ ಅಂದ್ರೆ ಆ ಸಂಬಂಧ ಪ್ರಾಪಂಚಿಕ ಸುಖ ಭೋಗಗಳ ಬಗ್ಗೆ ಅವನನ್ನ ಬಂಧಿಸುತ್ತವೆ. ಸ್ಥೂಲ ಲೋಕದ ವಸ್ತುಗಳ ಮೇಲೆ ಆಸೆಗಳು ಮನುಷ್ಯನನ್ನು ಸ್ಥೂಲ ಲೋಕದಲ್ಲಿ ಹುಟ್ಟಿಸಿ ಅವುಗಳನ್ನು ಅನುಭವಿಸಲು ಅನುಕೂಲವಾಗುವಂತಹ ಪ್ರದೇಶಗಳಲ್ಲಿ ಅದನ್ನು ಕಟ್ಟಿ ಹಾಕುತ್ತವೆ. ಸ್ಥೂಲ ಲೋಕದಲ್ಲಿ ಈಗೇನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಆಸ್ತಿ ಅಂತಸ್ತು ದುರಾಸೆ ಬಹಳಷ್ಟು ಕ್ರೌರ್ಯ ಅಂತಹ ಆಸೆಗಳಿದ್ರೆ ಅವನನ್ನ ಸ್ಥೂಲ ಲೋಕದಲ್ಲೇ ಹುಟ್ಟಿ ಮತ್ತೆ ಅಲ್ಲಿನ ಅನುಭವಗಳನ್ನು ಪಡೆಯೋ ತರ ಕರ್ಮ ಮಾಡುತ್ತೆ. ಆದುದರಿಂದ ಉಪನಿಷತ್ತಿನಲ್ಲಿ ಮನುಷ್ಯನು ತನ್ನ ಆಸೆಗಳಿಗೆ ಅನುಗುಣವಾಗಿ ಹುಟ್ಟುತ್ತಾನೆಂದು ಹೇಳಿದೆ. ನಾವು ಏನಂತ ಆಶ್ಚರ್ಯ ಪಡ್ತೀವೋ ಆತರ ನಾವು ಮುಂದಿನ ಜನ್ಮ ನಮಗ್ ಬರುತ್ತೆ ಅಂತ ಉಪನಿಷತ್ತುಗಳು ಕೂಡ ಹೇಳುತ್ತೆ. ಮನುಷ್ಯನ ಜನ್ಮಗಳನ್ನು ನಿರ್ಧರಿಸುವ ಕಾರಣಗಳಲ್ಲಿ ಆಸೆಯೂ ಒಂದು. ಏನು ಆಸೆ ಬಿದ್ರೆ ನೀನು ಹಾಗಾಗ್ತೀಯಾ ಅಂತಕ್ಕಂಥದ್ದು ಈ ಕರ್ಮ ನಿಯಮ ಆಸೆಗಳ ಬಗ್ಗೆ ನಮಗೆ ವಿವರಣೆಯನ್ನು ಕೊಡುತ್ತೆ. ಯಾವ ಶಕ್ತಿಯು ಯಾವ ಲೋಕದಲ್ಲಿ ಉತ್ಪನ್ನವಾಗುತ್ತದೆಯೋ ಆ ಲೋಕಕ್ಕೆ ಸಂಬಂಧ ಪಡುತ್ತದೆ ಎಂಬ ಬಹು ವ್ಯಾಪಕವಾದ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ನಾವು ಸ್ಥೂಲ ಲೋಕದಲ್ಲಿ ಮಾಡ್ತಕ್ಕಂತ ಯೋಚನೆಗಳು ಸ್ಥೂಲ ಲೋಕದಲ್ಲಿ ನಡೀತಕ್ಕಂಥದ್ದು ಮಾಡೋ ಕಾರ್ಯಗಳು ನಮ್ಗೆ ಸ್ಥೂಲ ಲೋಕಕ್ಕೆ ಬಂಧಿಸುತ್ತೆ. ಮತ್ತೆ ಅಲ್ಲಿನ ಸುಖ ಭೋಗಗಳಿಗೆ ಅಥವಾ ಅಲ್ಲಿನ ಇನ್ಯಾವುದು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜನ್ಮ ಮುಂದಿನ ಜನ್ಮ ಬರುತ್ತೆ. ಹಾಗೆ ಸ್ಥೂಲ ಲೋಕಕ್ಕೆ ಬಂಧನ ಆಗುತ್ತೆ. ಮತ್ತೆ ಸ್ವರ್ಗ ಸುಖವನ್ನು ಪಡೆಯಬೇಕೆಂಬ ಉದ್ದೇಶವು ಸಂಬಂಧಪಟ್ಟ ಮನುಷ್ಯನನ್ನು ಸ್ವರ್ಗಲೋಕಕ್ಕೆ ಕರೆದೊಯ್ಯುತ್ತದೆ. ನನಗೆ ಸ್ವರ್ಗ ಸುಖ ಬೇಕು, ಸ್ವರ್ಗದಲ್ಲಿ ಜೀವನ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಕೊನೆಗೆ ಅಂತಹ ಆಸ್ತಿಯನ್ನು ಬೀಳ್ಕೊಂಡ್ರೆ ಅವನು ಸ್ವರ್ಗದಲ್ಲಿ ಹುಟ್ಟಿ ಸ್ವರ್ಗ ಸುಖವನ್ನು ಅನುಭವಿಸೋ ತರ ಮಾಡುತ್ತೆ. ಅದು ಆಸೆನೆ. ಸೇವೆಯೇ ಸಹಜವಾದ ಉದ್ದೇಶವಾಗಿದ್ದರೆ ಅದು ಆತ್ಮಲೋಕದಲ್ಲಿ ಶಕ್ತಿಯನ್ನು ಪ್ರಚೋದನೆ ಮಾಡಿ ಸುದೀರ್ಘ ಕಾಲ ಎಲ್ಲರಿಗೂ ಶ್ರೇಯಸ್ಕರವಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಇಲ್ಲಿ ಬಹಳ ಮುಖ್ಯವಾದ ವಿಷಯವನ್ನು ಹೇಳ್ತಾರೆ. ಒಂದು ವೇಳೆ ಆ ಉದ್ದೇಶ, ಆ ಆಸೆಯ ಉದ್ದೇಶ ಆತ್ಮಲೋಕದಲ್ಲಿ ಏನು ಸೇವೆ ಆದ್ರೆ, ಸೇವೆಯೇ ಮುಖ್ಯವಾಗಿರತಕ್ಕಂತ ಉದ್ದೇಶ ಇದ್ರೆ, ಸೇವೆಯೇ ಮುಖ್ಯವಾದ ಆಸೆ ಆಗಿದ್ರೆ ಅವನನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಅದು ಆತ್ಮಲೋಕದಲ್ಲಿ ಶಕ್ತಿಯನ್ನು ಪ್ರಚೋದನೆ ಮಾಡಿ ಸುದೀರ್ಘ ಕಾಲ ಎಲ್ಲರಿಗೂ ಶ್ರೇಯಸ್ಕರವಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಈ ಸೇವೆಯೇ ಪ್ರಧಾನವಾಗಿರ್ತಕ್ಕಂತ ಉದ್ದೇಶ ಆಸೆ ಇರೋ ವ್ಯಕ್ತಿ ತಾನೋ ಉದ್ಧಾರ ಆಗಿ ತಾನೋ ಸಾಧನೆ ಮಾಡಿ ತಾನೋ ಪರಿಪೂರ್ಣತೆಯನ್ನು ಹೊಂದಿ ತನ್ನ ಪರಿಧಿಯಲ್ಲಿ ಬರ್ತಕ್ಕಂತ ತನ್ನ ಏನು ಸಂಬಂಧ ಇರುತ್ತೆ ಆ ಪಕ್ಕದ ಜನರನ್ನು ಕೂಡ ಅಥವಾ ಆತನ ವ್ಯವಹಾರದಲ್ಲಿ ಬರತಕ್ಕಂತ ಜನರನ್ನು ಕೂಡ ಪರಿವರ್ತನೆ ಮಾಡೋ ತರ ಅದು ಆ ಆಸೆ ಅಂದ್ರೆ ಸೇವೆ ಅಂತಕ್ಕಂತ ಆಸೆ ಮನುಷ್ಯನನ್ನ ಉದ್ಧಾರ ಮಾಡುತ್ತೆ. ಏಕೆಂದರೆ ಆತನು ತನಗೋಸ್ಕರ ಏನನ್ನೂ ಬಯಸುವುದಿಲ್ಲ, ತನಗೋಸ್ಕರ ಏನನ್ನು ಬಯಸಲ್ಲ, ಇತರರು ಚೆನ್ನಾಗಾಗಬೇಕು, ಏನು ದೈವೀ ಯೋಜನೆ ಇದೆ ಅದಕ್ಕೆ ಸಹಕಾರ ಆಗ್ಬೇಕು ಅಂತಕ್ಕಂತ ಸೇವೆಯ ಪ್ರಧಾನವಾದ ಉದ್ದೇಶವನ್ನ ಆಸೆಯನ್ನು ಬೆಳೆಸ್ಕೊಂಡಿರ್ತಕ್ಕಂತ ವ್ಯಕ್ತಿ ತಾನೂ ಪರಿಪೂರ್ಣತೆಯೊಂದೇ ಇತರರನ್ನು ಪರಿಪೂರ್ಣತೆಯ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡತಕ್ಕಂತ ಒಂದು ವ್ಯವಸ್ಥೆ ನಡೆಯುತ್ತದೆ. ಮುಂದಿನ ವಿಷಯ ಕರ್ಮದ ವಿಧಗಳು. ಈ ಕರ್ಮದಲ್ಲಿ ಎಷ್ಟು ವಿಧ ಇದೆ ಅಂತ, ಈ ಕರ್ಮದಲ್ಲಿ ಮೂರು ವಿಧಗಳನ್ನು ಹೇಳಿದ್ದಾರೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮ. ಸಂಚಿತ ಕರ್ಮ ಅಂದ್ರೆ ಏನಿದು? ಪ್ರಾಣಿ ವರ್ಗದಿಂದ ಪುರುಷಾತ್ಮನು ಮಾನವ ವರ್ಗಕ್ಕೆ ಸಂಸರಣೆ ಅಥವಾ ವಿಕಾಸ ಹೊಂದಿದ ಮೇಲೆ ತೆಗೆದುಕೊಳ್ಳುವ ಪ್ರತಿ ಜನ್ಮದಲ್ಲಿಯೂ ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳಿಗೆ ಫಲರೂಪವಾಗಿ ಶೇಖರಿಸಲಿದೆ. ನಮಗ್ ಗೊತ್ತಿದೆ ಸಂಸರಣ ನಿಯಮದಲ್ಲಿ ಭೂತ ವರ್ಗಗಳಿಂದ ಹಿಡಿದು ಖನಿಜಗಳು, ಸಸ್ಯಗಳು,
ಪ್ರಾಣಿಗಳು ಮತ್ತೆ ಮಾನವ ವರ್ಗಕ್ಕೆ ವಿಕಾಸ ನಡೆಯುತ್ತೆ. ಪ್ರಾಣಿಗಳ ವರ್ಗದಿಂದ ಮಾನವ ವರ್ಗಕ್ಕೆ ಬಂದ ಮೇಲೆ ಮಾನವನು ಪ್ರತಿ ಜನ್ಮದಲ್ಲಿಯೂ ತಾನು ಮಾಡುವ ಒಳ್ಳೆಯ ಕೆಲಸಗಳು ಕೆಟ್ಟ ಕೆಲಸಗಳಿಗೆ ಅದಕ್ಕೆಲ್ಲ ಸಿಕ್ತಕ್ಕಂತ ಫಲ ಒಂದು ಕಡೆ ಶೇಖರಿಸಲ್ಪಡುತ್ತೆ. ಆ ಶೇಖರಣೆಯನ್ನು ಸಂಚಿತ ಕರ್ಮ ಎನ್ನುತ್ತೇವೆ. ಅನೇಕ ಜನ್ಮಗಳು ನಾವು ತೆಗೆದುಕೋಬೇಕು, ಯಾಕೆಂದ್ರೆ ನಮ್ಮ ಪರಿಪೂರ್ಣತೆಗೋಸ್ಕರ ಭಗವಂತನೇ ನಿಯಮಿಸಿರ್ತಕ್ಕಂತ ಒಂದು ಯೋಜನೆ ಅದು. ಅನೇಕ ಜನ್ಮಗಳು ಬೇಕು, ಒಂದು ಜನ್ಮದಲ್ಲೇ ಸಾಧನೆ ಆಗಲ್ಲ, ಪರಿಪೂರ್ಣನಾಗೋದಿಲ್ಲ. ಅದಕ್ಕೋಸ್ಕರ ಜನ್ಮ ಜನ್ಮದಲ್ಲಿ ಕಾರ್ಯರೂಪದಲ್ಲಿ ಮಾಡ್ತಾ ಇರ್ತೀವಿ, ಯೋಚನೆ ಮಾಡ್ತಾ ಇರ್ತೀವಿ, ಆಸೆಗಳನ್ನು ಬೆಳೆಸ್ಕೊಳ್ತಾ ಇರ್ತೀವಿ. ಇದರ ಫಲ ಏನಾಗುತ್ತೆ? ಎಲ್ಲಾ ಜನ್ಮಗಳಲ್ಲಿ ಸಿಕ್ಕತಕ್ಕಂತ ಕಾರ್ಯ ಫಲ ಶೇಖರಿಸಲ್ಪಡುತ್ತೆ. ಅದನ್ನೇ ನಾವು ಸಂಚಿತ ಕರ್ಮ ಎನ್ನುತ್ತೇವೆ. ಮಾನವನು ಮುಂದಿನ ಜನ್ಮಗಳಲ್ಲಿ ಈ ಸಂಚಿತ ಕರ್ಮದಿಂದ ಸ್ವಲ್ಪ ಭಾಗವನ್ನು ತೀರಿಸಬೇಕಾಗುತ್ತದೆ. ಅನೇಕ ಜನ್ಮಗಳಿಂದ ಶೇಖರವಾಗಿರ್ತಕ್ಕಂತ ಸಂಚಿತ ಕರ್ಮ, ಒಟ್ಟುಗೂಡಿರ್ತಕ್ಕಂತ ಸಂಚಿತ ಕರ್ಮ, ಅದು ಪ್ರತಿ ಜನ್ಮದಲ್ಲಿಯೂ ಸ್ವಲ್ಪ ಸ್ವಲ್ಪವನ್ನ ಅನುಭವಿಸಿ ತೀರಿಸಬೇಕಾಗುತ್ತೆ. ಒಂದೇ ಜನ್ಮದಲ್ಲಿ ಮಾಡುವುದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನ ಕರ್ಮ ದೇವತೆಗಳು ಪ್ರತಿ ಮಾನವನು ಆ ಜನ್ಮದಲ್ಲಿ ಎಷ್ಟರ ಮಟ್ಟಿಗೆ ತೀರಿಸಲು ಸಾಮರ್ಥ್ಯವನ್ನು ಹೊಂದಿದ್ದಾನೋ ಅಷ್ಟನ್ನು ಅವನಿಗೆ ಹೊರಿಸಿ ಕಳುಹಿಸುತ್ತಾರೆ. ಇದು ಕರ್ಮ ದೇವತೆಗಳೇ ವ್ಯವಸ್ಥೆ ಮಾಡ್ತಾರೆ. ಈ ಪ್ರತಿ ಮಾನವ ಅವನ ಸಾಧನೆಗೆ ತಕ್ಕಂತೆ ಅವನು ಎಷ್ಟರ ಮಟ್ಟಿಗೆ ಭರಿಸಬಲ್ಲನೋ ಅಷ್ಟು ಕರ್ಮವನ್ನು ಆ ಜನ್ಮದಲ್ಲಿ ಅನುಭವಿಸುವ ಹಾಗೆ ಏರ್ಪಾಟು ಮಾಡ್ತಾರೆ. ಹೀಗೆ ಪ್ರತಿ ಜನ್ಮದಲ್ಲಿಯೂ ಸಂಚಿತ ಕರ್ಮದಿಂದ ಸ್ವಲ್ಪ ಸ್ವಲ್ಪ ಭಾಗವನ್ನು ತೀರಿಸಿ ಮಾನವನು ಅದನ್ನು ಖಾಲಿ ಮಾಡಬೇಕಾಗುತ್ತದೆ. ಜನ್ಮಾಂತರಗಳಲ್ಲಿ ಏನೇನು ತಾನು ಕೂಡಾಕಿದ್ದನೋ ಅದು ಒಳ್ಳೆ ಕರ್ಮ ಆಗ್ಬೋದು, ಕೆಟ್ಟ ಕರ್ಮ ಆಗ್ಬೋದು, ಆ ಫಲ ಜನ್ಮ ಜನ್ಮದಲ್ಲಿ ಸ್ವಲ್ಪ ಸ್ವಲ್ಪವನ್ನು ತೀರಿಸಬೇಕಾಗುತ್ತೆ. ಸಂಚಿತ ಕರ್ಮ ಸಂಪೂರ್ಣವಾಗಿ ತೀರಿಸಿದ ಮೇಲೆ ಏನೇನು ಕೂಡ ಹಾಕಿದ್ದನೋ ಅದನ್ನೆಲ್ಲ ತೀರಿಸಿ ಆದ್ಮೇಲೆ ಅವನಿಗೆ ಮುಂದಿನ ಜನ್ಮಗಳ ಅವಶ್ಯಕತೆ ಇರುವುದಿಲ್ಲ. ಅಷ್ಟು ಪೂರ ತೀರಿಸಿದ ಮೇಲೆ ಅವನಿಗೆ ಜನ್ಮಗಳ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಮಾನವನಿಗೆ ಪುನರ್ಜನ್ಮದ ಅವಶ್ಯಕತೆ ಇದೆ. ಈ ಸಂಚಿತ ಕರ್ಮದ ಕರ್ಮವನ್ನು ತೀರಿಸೋದಕ್ಕೆ ಅವನಿಗೆ ಪುನರ್ಜನ್ಮದ ಅವಶ್ಯಕತೆ ಇದೆ. ಈ ಪುನರ್ಜನ್ಮಗಳ ಮೂಲಕ ಸಂಪೂರ್ಣವಾಗಿ ಕರ್ಮದಿಂದ ವಿಮೋಚನೆ ಹೋದಾಗ ಅವನು ಪರಿಪೂರ್ಣನಾಗುತ್ತಾನೆ. ಈ ಪರಿಪೂರ್ಣತೆಯನ್ನು ಹೊಂದಿದ ಮೇಲೆ ಅವನು ಮುಂದಿನ ಜನ್ಮ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಯಾವಾಗ ಪರಿಪೂರ್ಣತೆ, ಯಾಕೆ ಪರಿಪೂರ್ಣತೆ ಅಂದ್ರೆ ಮೊದಲೇ ಪ್ರಾರಂಭದಲ್ಲಿ ತಿಳ್ಕೊಂಡಿದ್ದೆವು, ಬಿಇ ಆಸ್ ಪರ್ಫೆಕ್ಟ್ ಆಸ್ ಯುವರ್ ಫಾದರ್ ಇನ್ ಹೆವನ್ ಈಸ್ ಪರ್ಫೆಕ್ಟ್ ಅಂತ. ಅಂದ್ರೆ ಭಗವಂತನಷ್ಟೇ ಪರಿಪೂರ್ಣನಾಗಬೇಕಾದ್ರೆ ಈ ಜನ್ಮಗಳನ್ನ ಪಡ್ಕೊಂಡು ಅದಕ್ಕೆ ಅಲ್ಲಿ ಹೇಳಿರೋದು ಏನು, ದ ಮೆಥಡ್ ಆಫ್ ಪರ್ಫೆಕ್ಷನ್ ಈಸ್ ರೀಇನ್ಕಾರ್ನೇಷನ್ ಅಂತ. ಅಂದ್ರೆ ಭಗವಂತನಷ್ಟೇ ಪರಿಪೂರ್ಣನಾಗಬೇಕಾದ್ರೆ ಮಾನವನು ಅನೇಕ ಜನ್ಮಗಳು ತೆಗೆದುಕೊಂಡು ಆ ಕರ್ಮವನ್ನೆಲ್ಲ ಸಂಪೂರ್ಣವಾಗಿ ತೀರಿಸಿ ಅವನು ಪರಿಪೂರ್ಣನಾಗಬೇಕಾಗುತ್ತದೆ. ಆ ಪರಿಪೂರ್ಣತೆಗೋಸ್ಕರ ನಮಗೆ ಜನ್ಮಗಳ ಪುನರ್ಜನ್ಮಗಳ ಅವಶ್ಯಕತೆ ಇದೆ. ಇದು ನಾವು ಸಂಚಿತ ಕರ್ಮವನ್ನ ತಿಳ್ಕೊಳ್ತಕ್ಕಂತ ಒಂದು ವಿಷಯ. ಹಾಗೆ ಎರಡನೇದು ಪ್ರಾರಬ್ಧ ಕರ್ಮ. ಸಂಚಿತ ಕರ್ಮದಿಂದ ಕರ್ಮ ದೇವತೆಗಳಿಂದ ಕೊಡಲ್ಪಟ್ಟ ಈ ಜನ್ಮದಲ್ಲಿ ಅನುಭವಿಸಬೇಕಾದ ಕರ್ಮ ಅದನ್ನು ನಾವು ಪ್ರಾರಬ್ಧ ಕರ್ಮ ಅಂತೀವಿ. ಅಂದ್ರೆ ಹಿಂದಿನ ಜನ್ಮಗಳಿಂದ ಕೂಡ ಹಾಕಿರ್ತಕ್ಕಂತ ಸಂಚಿತ ಕರ್ಮದಿಂದ ಸ್ವಲ್ಪ ಭಾಗವನ್ನ ಈ ಜನ್ಮದಲ್ಲಿ ಅನುಭವಿಸುವಂತೆ ಕರ್ಮ ದೇವತೆಗಳು ನಮಗೆ ಏರ್ಪಾಟು ಮಾಡ್ತಾರೆ. ಆ ಈ ಜನ್ಮದಲ್ಲಿ ಅನುಭವಿಸಬೇಕಾದ ಕರ್ಮವನ್ನು ನಾವು ಪ್ರಾರಬ್ಧ ಕರ್ಮ ಅಂತೀವಿ. ಅಂದ್ರೆ ಅದು ಒಳ್ಳೆಯ ಕರ್ಮ ಆಗ್ಬೋದು, ಕೆಟ್ಟ ಕರ್ಮ ಆಗ್ಬೋದು. ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲವನ್ನು ಅನುಭವಿಸಬೇಕಾಗುತ್ತದೆ. ಅಂದ್ರೆ ಇದಕ್ಕೆ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಮಾವಿನ ಬೀಜವನ್ನು ಬಿತ್ತಿದರೆ ಮಾವಿನ ಮರ ಅದರ ಹಣ್ಣುಗಳು ಸಿಹಿ, ಬೇವಿನ ಬೀಜವನ್ನು ಬಿತ್ತಿದರೆ ಬೇವಿನ ಮರ ಅದರ ಹಣ್ಣುಗಳು ಕಹಿ. ಹಿಂದಿನ ಜನ್ಮಗಳಲ್ಲಿ ನಾವು ಏನು ಸಾಧನೆ ಮಾಡಿರ್ತೀವೋ ಅವು ಕೆಟ್ಟವಾದ್ರೆ ಇಲ್ಲಿ ಕಷ್ಟ ಅನುಭವಿಸಬೇಕಾಗುತ್ತೆ, ಒಳ್ಳೆಯವಾದ್ರೆ ಸುಖವನ್ನ ಈ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತೆ. ಇದು
ಪ್ರಾರಬ್ಧ ಕರ್ಮ ಕರ್ಮದ ನಿಯಮ ಅಂತೂ ಸುಖವೋ ದುಃಖವೋ ಈ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಅದಕ್ಕೆ ನಾವು ಏನ್ ಮಾಡಿರ್ತೀವೋ ಹಿಂದಿನ ಜನ್ಮದಲ್ಲಿ ಅದನ್ನ ಈ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತೆ ಇನ್ನ ಪ್ರಾರಬ್ಧ ಕರ್ಮದಲ್ಲಿ ಕೆಲವು ವಿಧಗಳನ್ನು ಹೇಳಿದ್ದಾರೆ ಅವು ಮೂರು ವಿಧ ಹೇಳ್ತಾರೆ ಅದೃಢ ಕರ್ಮ ದೃಢ ಅದೃಢ ಅಂದ್ರೆ ಅಷ್ಟೇನು ಕಠಿಣವಾದ್ದಲ್ಲ ಇದನ್ನು ಸುಲಭವಾಗಿ ಬದಲಾಯಿಸಿಕೊಳ್ಳಬಹುದು ಈ ಅದೃಢ ಕರ್ಮದಲ್ಲಿ ಅದು ಸಂಚಿತ ಕರ್ಮದಿಂದ ಬಂದಿದ್ದು ಕೂಡ ಕೆಲವನ್ನ ಬದಲಾಯಿಸಿಕೊಳ್ತಕ್ಕಂತ ಅನುಕೂಲನ ಭಗವಂತ ಏರ್ಪಾಟ್ ಮಾಡಿದ್ದಾನೆ ಅದಕ್ಕೆ ಕೆಲವು ಉದಾಹರಣೆ ಅಂದ್ರೆ ಊಟ ತಿಂಡಿ ಪಾನೀಯಗಳು ಟೀ ಕಾಫಿ ಅಂದ್ರೆ ಎಷ್ಟು ಊಟ ಮಾಡಬಹುದು ಅತಿಯಾಗಿ ಊಟ ಮಾಡಿದ್ರೆ ಕಾಯಿಲೆಗಳು ಬರುತ್ತೆ ಅಥವಾ ಜಾಸ್ತಿ ಕಾಫಿ ಕುಡಿದ್ರೆ ಕಾಯಿಲೆ ಬರುತ್ತೆ ಟೀ ಇದೆಲ್ಲ ನಮಗ್ ಗೊತ್ತಾಗುತ್ತೆ ಹಾಗ ಆವಾಗ ನಾವು ಬದಲಾವಣೆ ಮಾಡ್ಕೋಬಹುದು ಸಕ್ಕರೆ ಜಾಸ್ತಿ ತಿಂದ್ರೆ ಶುಗರ್ ಕಂಪ್ಲೇಂಟ್ ಬರುತ್ತೆ ಅಂತ ನಮಗ್ ಗೊತ್ತಿರೋದ್ರಿಂದ ಅದನ್ನು ಬದಲಾಯಿಸ್ಕೋಬಹುದು ಕುಡಿತ ಅದಕ್ಕೆ ಎಷ್ಟೋ ಜನ ಬದಲಾವಣೆ ಮಾಡ್ಕೊಂತಾರೆ ಇವುಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬಹುದು ಇದು ಇದನ್ನ ನಾವು ಅದೃಢ ಕರ್ಮ ಅಂತೀವಿ ದೃಢ ಕರ್ಮ ಕೆಲವು ಸಲ ಕೆಲವನ್ನ ಬದಲಾಯಿಸ್ಕೋಬಹುದು ಕೆಲವನ್ನ ಬದಲಾಯಿಸ್ಕೊಳ್ಳಕ್ ಆಗೋದಿಲ್ಲ ಅಂತದನ್ನ ದೃಢ ಕರ್ಮ ಅಂತಾರೆ ಹಿಂದಿನ ಜನ್ಮದ ಕರ್ಮ ಫಲವಾಗಿ ಓದಲು ಕಲಿಯದೇ ಇದ್ದವನು ಈ ಜನ್ಮದಲ್ಲಿ ಓದು ಕಲಿಯಬಹುದು ಇದು ದೃಢವೂ ಹೌದು ಅದೃಢವೂ ಹೌದು ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನೋ ಅವನು ಸತ್ಕರ್ಮ ಮಾಡ್ಕೊಂಬಂದಿಲ್ಲ ಈ ಜನ್ಮದಲ್ಲಿ ಅವನಿಗೆ ಓದು ಬರಲಿಲ್ಲ ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಕಾರಣಾಂತರಗಳಿಂದ ಓದಲು ಕಲಿಯದವನು ಈ ಕಲಿಯಲಿಲ್ಲ ಅವನ ಕರ್ಮ ಆತರ ಇದೆ ಇದು ನನ್ನ ಕರ್ಮ ಅನ್ನದೇ ದೊಡ್ಡವನಾದ ಮೇಲೂ ಓದನ್ನು ಕಲಿಯಬಹುದು ಹಾಗಾಗಿ ಇಲ್ಲಿ ಬದಲಾಯಿಸ್ಕೋಬಹುದು ಅಂದ್ರೆ ಅದು ಅರ್ಥ ಮಾಡಿಕೊಂಡು ಹಿಂದಿನ ಜನ್ಮದಲ್ಲಿ ಕಲಿಯೋಕಾಗ್ಲಿಲ್ಲ ಈ ಕಲಿಯಬಹುದು ಅಂತಕ್ಕಂಥದ್ದು ಹಾಗಾಗಿ ಇದಕ್ಕೂ ಅನುಕೂಲ ಇದೆ ಇಲ್ಲೊಂದು ಉದಾಹರಣೆ ಹೇಳ್ತಿದೆ ನಮಗೆ ಶ್ರೀಮತಿ ಸುಧಾಮೂರ್ತಿ ಅವರು ನಮಗೆಲ್ಲರಿಗೂ ಪರಿಚಯ ಇದ್ದಾರೆ ಅವರು ಮಕ್ಕಳಿಗೋಸ್ಕರ ಅನೇಕ ಕಥೆಗಳನ್ನು ಬರೆದಿದ್ದಾರೆ ಆ ಕಥೆಗಳಲ್ಲಿ ತಮ್ಮ ಅನುಭವ ತಮ್ಮ ಚಿಕ್ಕ ವಯಸ್ಸಿನ ಅನುಭವವನ್ನು ಒಂದು ಬರೆದಿದ್ದಾರೆ ಮಕ್ಕಳಿಗೆ ಅರ್ಥ ಆಗ್ಲಿ ಅಂತ ಏನು ಅಂದ್ರೆ ಅವ್ರ ಅಜ್ಜಿಯವರು ಅವ್ರಿಗೆ ಓದು ಬರ್ತಾ ಇರ್ಲಿಲ್ಲ ಸುಧಾಮೂರ್ತಿ ಅವರು ನಮ್ಗೆ ಗೊತ್ತಿದೆ ಎಲ್ಲರಿಗೂ ಪರಿಚಯ ಅವರ ಅಜ್ಜಿಯವ್ರಿಗೆ ಓದು ಬರ್ತಾ ಇರ್ಲಿಲ್ಲ ತ್ರಿವೇಣಿ ಅವರ ಕಾದಂಬರಿ ಕಾಶಿ ಯಾತ್ರೆ ಅದು ಮಯೂರದಲ್ಲಿ ಮಯೂರ ವೃತ್ತಪತ್ರಿಕೆ ಅವ್ರ ಪತ್ರಿಕೆನಲ್ಲಿ ಧಾರಾವಾಹಿಯಾಗಿ ಬರ್ತಾ ಇತ್ತು ಅದನ್ನ ಅದು ಬಂದಾಗ ಆ ಮೊಮ್ಮಗಳು ಅಂದ್ರೆ ಸುಧಾ ಕುಲಕರ್ಣಿ ಆಗಿನ ಹೆಸರು ಓದಿ ಕತೆ ಹೇಳಮ್ಮ ನನಗೆ ಅಂತ ಕೇಳ್ತಾ ಇದ್ರಂತೆ ಇವ್ರು ಹೇಳ್ತಾ ಇದ್ರಂತೆ ಇವ್ ಬಂದಾಗೆಲ್ಲ ಓದಿ ಅಜ್ಜಿ ಕತೆ ಹೇಳ್ಬೇಕು ಒಂದೆರಡು ಮೂರು ವಾರಗಳಾದ್ಮೇಲೆ ಅಜ್ಜಿ ನೀವೇ ಯಾಕೆ ಇದನ್ನ ಓದೋದ್ ಬರೆಯೋದ್ ಕಲ್ತ್ಕೋಬಾರ್ದು ಅಂತ ಅಯ್ಯೋ ಏನಮ್ಮ ನನಗೆ ಯಾರು ಕಲಿಸ್ತಾರೆ ಈಗ ಬರುತ್ತಾ ಈ ವಯಸ್ಸಿನಲ್ಲಿ ಅಂತ ಅವರು ಆ ಅಜ್ಜಿಯವರು ಅಂದ್ರಂತೆ ಅದಕ್ಕೆ ನಾನೇ ಕಲಿಸ್ತೀನಿ ಅಜ್ಜಿ ನೀವು ಕಲ್ತ್ಕೊಳ್ಳಿ ಅವಾಗ ಪ್ರಾರಂಭ ಮಾಡಿದ್ರಂತೆ ಓನಮ್ಮದಿಂದ ಪ್ರಾರಂಭ ಮಾಡಿ ಆ ಅಜ್ಜಿಯವರಿಗೆ ಒಂದು ವರ್ಷದಲ್ಲಿ ಎಲ್ಲಾ ಓದೋದನ್ನ ಬರೆಯೋದನ್ನ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರಂತೆ ಅವರು ಆ ಕಾಶಿ ಯಾತ್ರೆ ಪುಸ್ತಕ ಪ್ರಿಂಟ್ ಆಗಿ ಮುದ್ರಣಗೊಂಡು ಆ ಹೊರಬರೋಷ್ಟೊತ್ತಿಗೆ ಅವರ ಅಜ್ಜಿಯವರು ಆ ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಳ್ತಕ್ಕಷ್ಟ ಮಟ್ಟಿಗೆ ಆ ವಿದ್ಯಾಭ್ಯಾಸವನ್ನು ಕಲಿತರು ಅಂತ ಅವ್ರು ಬರೆದಿದ್ದಾರೆ ಆ ಕಥೆಗಳಲ್ಲಿ ಹಾಗಾಗಿ ಇದೇನ್ ತೋರಿಸುತ್ತೆ ಅಂದ್ರೆ ಪ್ರಯತ್ನ ಮಾಡದೆ ನನಗೆ ಬರಲ್ಲ ನನ್ನ ಕರ್ಮ ಅಂದೆ ಪ್ರಯತ್ನ ಮಾಡಿದ್ರೆ ಯಾವ ಮನುಷ್ಯನಾದ್ರೂ ಆ ಮತ್ತೆ ಅದನ್ನ ಸಾಧನೆ ಮಾಡ್ತಕ್ಕಂತ ಅವಕಾಶ ಇದೆ ಅಂತ ರಾಮಾಯಣದಲ್ಲಿ ಒಂದು ನಮಗ್ ಗೊತ್ತಾಗುತ್ತೆ ರಾಮಾಯಣವನ್ನು ಬರೆದ ವಾಲ್ಮೀಕಿ ವ್ಯಾಧನಾದರೂ ಎಷ್ಟೋ ತಪ್ಪುಗಳನ್ನು ಮಾಡಿದ್ದರು ಅದೇ ಜನ್ಮದಲ್ಲಿ ತನ್ನ ತಪ್ಪುಗಳನ್ನು ತಿಳಿದುಕೊಂಡು ಶ್ರೀ ರಾಮಾಯಣವನ್ನು ಬರೆಯುವಷ್ಟು ಜ್ಞಾನಿಯಾಗಿ ಮಾರ್ಪಟ್ಟರು ಒಂದೇ ಜನ್ಮದಲ್ಲೇ ತನ್ನ ಅರ್ಥ ಮಾಡಿಕೊಂಡು ಬದಲಾವಣೆ ಮಾಡಿಕೊಂಡು ಪಲ್ಲನಾಗಿದ್ದವನು ದರೋಡೆಕಾರನಾಗಿದ್ದವನು ರಾಮಾಯಣವನ್ನು ಬರೆಯುವಷ್ಟು ಆ ಜ್ಞಾನವನ್ನು ಸಂಪಾದಿಸಿಕೊಂಡ ಅಂದ್ರೆ ಮಾನವನು ಪ್ರಯತ್ನ ಮಾಡಿದರೆ
ತನ್ನ ಕರ್ಮವನ್ನು ಸ್ವಲ್ಪಟ್ಟಿಗಾದ್ರೂ ಬದಲಾಯಿಸ್ಕೋಬಹುದು. ಇದರಿಂದ ನಮಗೇನ್ ಗೊತ್ತಾಗುತ್ತಂದ್ರೆ ನಮ್ಮ ವಿವೇಚನಾ ಶಕ್ತಿಯಿಂದ ಯುಕ್ತವಾದ ಜೀವನವನ್ನು ಮಾಡಿ ಈ ಜನ್ಮದಲ್ಲಿ ನಡೆಯುವುದಾದ್ರೆ ಕರ್ಮ ಫಲವನ್ನು ಸ್ವಲ್ಪ ಮಟ್ಟಿಗಾದರೂ ಬದಲಾಯಿಸಿಕೊಳ್ಳಬಹುದು. ಇನ್ನ ದೃಢ ಕರ್ಮ ಒಂದಿದೆ, ಅದು ಬದಲಾಯಿಸಿಕೊಳ್ಳೋದಕ್ಕೆ ಆಗದೆ ಇರುವಂತಹದ್ದು. ಅದನ್ನ ಏಷ್ಯಾ ಜ್ಯೋತಿಯಲ್ಲಿ ಈ ವಿಷಯ ನಮಗ್ ಗೊತ್ತಾಗುತ್ತೆ, ದ ಲೈಟ್ ಆಫ್ ಏಷ್ಯಾ ಅನ್ನೋ ಪುಸ್ತಕದಿಂದ. ರಾಜನಾಗಿ ಆಳಿದವನು ಭಿಕ್ಷುಕನಾಗಿ ಅಲಿಯಬಹುದು, ಏಕೆಂದರೆ ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದಿದ್ದಕ್ಕಾಗಿ. ಈ ಜನ್ಮದಲ್ಲಿ ರಾಜನಾಗಿ ಆಡಳಿತ ಮಾಡಿದ್ದಾನೆ, ಮುಂದಿನ ಜನ್ಮದಲ್ಲಿ ಅವನು ಭಿಕ್ಷುಕನಾಗಿ ಅಲಿಯುತ್ತಾನೆ. ಯಾಕೆಂದ್ರೆ ರಾಜನಾಗಿದ್ದಾಗ ಅವನು ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದುದರ ಫಲವಾಗಿ ಮುಂದಿನ ಜನ್ಮದಲ್ಲಿ ಅವನು ಭಿಕ್ಷುಕನಾಗಿ ಅಲಿಯತಕ್ಕಂತ ಕರ್ಮ ಅವನಿಗೆ ಬರುತ್ತದೆ. ಹಾಗೇನೆ ಭಿಕ್ಷುಕನಾಗಿ ತಿರುಗಿದವನು ರಾಜನಾಗಿ ಆಳಬಹುದು. ಭಿಕ್ಷುಕನಾಗಿದ್ದವನು ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ರಾಜನಾಗಬಹುದು, ಏಕೆಂದರೆ ತಾನು ಮಾಡಬೇಕಾದ ಕೆಲಸವನ್ನು ಮಾಡಿದ್ದಕ್ಕಾಗಿ. ಈ ಜನ್ಮದಲ್ಲಿ ಭಿಕ್ಷುಕನು ಕೂಡ ಏನಾದರೂ ಮಾಡೋ ಅವಕಾಶ ಇದೆ, ಅವನು ತನ್ನ ಕರ್ತವ್ಯವನ್ನು ಮಾಡಿದರೆ ಅವನು ಮುಂದಿನ ಜನ್ಮದಲ್ಲಿ ರಾಜನಾಗಿ ಆಡಳಿತ ಮಾಡಬಹುದು. ಇದು ದೃಢ ಕರ್ಮದ ಕಟ್ಟಳೆಯ ಒಂದು ಏನು ಅರ್ಥ, ಇದು ನಿಯಮ. ಹಾಗಾಗಿ ಕೆಲವು ಕರ್ಮಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಗಾಮಿ ಕರ್ಮ ಮುಂದಿನ ಮೂರನೇದು, ಈ ಜನ್ಮದಲ್ಲಿ ನಾವು ಸಂಪಾದನೆ ಮಾಡಿಕೊಳ್ಳುವ ಕರ್ಮ ಆಗಾಮಿ ಅಂದ್ರೆ ಬರೋದು ಈ ಜನ್ಮದಲ್ಲಿ ಬರ್ತಕ್ಕಂಥದ್ದು. ಅದು ಸತ್ಕರ್ಮವಾಗಿರಬಹುದು ಅಥವಾ ದುಷ್ಕರ್ಮವಾಗಿರಬಹುದು, ಎರಡು ತರನೂ ಆಗಿರಬಹುದು. ಆಗಾಮಿ ಕರ್ಮವನ್ನು ಸತ್ಕರ್ಮವಾಗಿ ಬಳಸಿಕೊಂಡು ಪ್ರತಿಯೊಬ್ಬ ಮಾನವನು ತನ್ನ ವಿಕಾಸವನ್ನು ಮಾಡಿಕೊಳ್ಳುವುದರ ಜೊತೆಗೆ ಈಶ್ವರ ಸಂಕಲ್ಪವಾದ ಸರ್ವರ ವಿಕಾಸಕ್ಕೂ ಕಾರಣವಾಗಬಹುದು. ಇಲ್ಲಿ ಒಂದು ಅವಕಾಶ ಇದೆ ನಮಗೆ. ಈ ಜನ್ಮದಲ್ಲಿ ಆಗಾಮಿ ಕರ್ಮ ಅಂದ್ರೆ ಈ ಬರುವ ಕರ್ಮವನ್ನು ನಾವು ಸತ್ಕರ್ಮಗಳಾಗಿ ಮಾಡಿಕೊಂಡು ಅವನ್ನ ನಮಗೆ ನಮ್ಮ ವಿಕಾಸಕ್ಕೂ ಮತ್ತೆ ಏನು ಈಶ್ವರನ ಯೋಜನೆ ಇದೆ ಆ ಈಶ್ವರನ ಯೋಜನೆ ಸರ್ವರ ವಿಕಾಸಕ್ಕೂ ನಮ್ಮ ಆಗಾಮಿ ಕರ್ಮವನ್ನು ಸದುಪಯೋಗ ಮಾಡಿಕೊಂಡರೆ ಅದು ಇಬ್ಬರಿಗೂ ಒಳಿತಾಗುತ್ತೆ, ನನಗೂ ಆಗುತ್ತೆ ಇತರರಿಗೂ ಆಗುತ್ತೆ ಅಂತಕ್ಕಂಥದ್ದು. ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಮೂರು ಮುಖ್ಯವಾದ ನಿಯಮಗಳನ್ನು ಇಲ್ಲಿ ಕೊಡಲಾಗಿದೆ. ಕರ್ಮ ಸಿದ್ಧಾಂತವನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಕರ್ಮವನ್ನು ನಾವು ಹೇಗೆ ಬಳಸ್ಕೋಬೇಕು ಅನ್ನೋದಕ್ಕೆ ಮೂರು ನಿಯಮಗಳನ್ನ ಹೇಳಿದ್ದಾರೆ. ಎಲ್ಲಾ ವಿಧವಾದ ಕರ್ಮವನ್ನು ನಮ್ಮ ವಿಕಾಸಕ್ಕಾಗಿ ಬಳಸಿಕೊಳ್ಳಬಹುದು. ಅದಕ್ಕೋಸ್ಕರ ಈ ಮೂರು ನಿಯಮಗಳನ್ನ ನಾವು ತಿಳ್ಕೋಬೇಕು. ಯಾವುವು ಅಂದ್ರೆ ಶೀಲ ಸ್ವಭಾವವನ್ನು ಬೆಳೆಸಿಕೊಳ್ಳುವುದರ ಮೂಲಕ ಮಾನಸಿಕ ಶಕ್ತಿಯನ್ನು ಬೆಳೆಸಿಕೊಳ್ಳುವುದು. ಇದು ನೀತಿಯ ನೈತಿಕ ಶಕ್ತಿಯು ಹೌದು. ಅಂದ್ರೆ ಶೀಲ ಸ್ವಭಾವವನ್ನು ಬೆಳೆಸ್ಕೋಬೇಕು ಈ ಜನ್ಮದಲ್ಲಿ. ಶೀಲ ಸ್ವಭಾವ ಹಿಂದಿಂದೇನು ಆಗಿದೆ ಬಂದಿದೆ ಅನುಭವಿಸಬೇಕು. ಈ ಜನ್ಮದಲ್ಲಿ ಶೀಲ ಸ್ವಭಾವ ಅಂದ್ರೆ ನೈತಿಕ ಮಟ್ಟವನ್ನು ನಾವು ಬೆಳೆಸಿಕೊಂಡ್ರೆ, ನೀತಿಯನ್ನು ಬೆಳೆಸಿಕೊಂಡ್ರೆ ಅದು ನಮ್ಮ ಬೆಳವಣಿಗೆಗೆ ಅನುಕೂಲವಾಗುತ್ತೆ ಮತ್ತೆ ವಿಕಾಸಕ್ಕೆ ದಾರಿ ಮಾಡಿಕೊಡುತ್ತೆ. ಇನ್ನ ಎರಡನೇದು ಸದಾಸೆಗಳನ್ನು ಬೆಳೆಸಿಕೊಳ್ಳುವುದು. ಅಂದ್ರೆ ಒಳ್ಳೆಯ ಆಸೆಗಳು, ಆಸೆಗಳೇ ಇರಬಾರದು ಅಂತಲ್ಲ. ನಾವು ಬುದ್ಧನ ಹೇಳಿದ್ದಾರೆ ಏನೋ ಆಸೆಗೆ ಕಾರಣ ಅಂತ, ಆದ್ರೆ ಅದು ನಿಜವಾಗಿಯೂ ಸಾಮಾನ್ಯವಾದ ಆಸೆ ಅಲ್ಲ. ದುರಾಸೆಗಳು ದುಃಖಕ್ಕೆ ಕಾರಣವೇ ಹೊರತು ಆಸೆನೇ ಇಲ್ಲದೆ ಇದ್ರೆ ಅದು ಪ್ರಗತಿಯನ್ನು ಕುಂಠಿತ ಮಾಡುತ್ತೆ. ಹಾಗಾಗಿ ಆಸೆ ಇರಬೇಕು. ಅದು ಯಾವ ತರದ ಆಸೆ ಅಂದ್ರೆ ಸದಾಸೆಯಾಗಿರಬೇಕು. ಹಾಗಾಗಿ ಅದು ಕಾಮಲೋಕಕ್ಕೆ ಕಾಮ ಶರೀರಕ್ಕೆ ಆ ಕಾಮ ಶರೀರವನ್ನು ಉನ್ನತೀಕರಿಸುವುದಕ್ಕೆ ಅನುಕೂಲವಾಗತಕ್ಕಂತ ಕಾಮವಾಗಬೇಕು ಅಂದ್ರೆ ಆಸೆ ಆಗಬೇಕು. ಹಾಗಾಗಿ ನಾವು ಒಳ್ಳೆಯ ಆಸೆಗಳನ್ನ ಬೆಳೆಸ್ಕೋಬೇಕು. ಮುಂದೆ ಮೂರನೆಯದು ಇತರರ ಮೇಲೆ ನಿನ್ನ ನಡತೆಯಿಂದ ಆಗುವ ಪರಿಣಾಮ ಸುಖಕರವೇ ಅಥವಾ ದುಃಖಕರವೇ, ಆ ಪರಿಣಾಮವು
ಸುಖದಿಂದಲೋ ಅಥವಾ ದುಃಖದಿಂದಲೋ ದುಃಖದ ರೂಪದಲ್ಲಿಯೋ ನಿನ್ನನ್ನು ಸೇರದ ಹಾಗೆ ನೋಡಿಕೊಳ್ಳುವುದು ನಿನ್ನ ನಡವಳಿಕೆಯಿಂದ ಸುಖ ದುಃಖ ಬರುತ್ತೋ ಸುಖ ಬರುತ್ತೋ ಅದಕ್ಕೆ ದುಃಖಕರವಾಗಿರುತ್ತೋ ಸುಖಕರವಾಗಿತ್ತೋ ಅದರ ಪರಿಣಾಮ ಇತರರ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು ನಿನ್ನ ನಡತೆಯಿಂದ ಇತರರಿಗೆ ಕೆಟ್ಟದ್ದಾಗದಂತೆ ನೋಡಿಕೊಳ್ಳಬೇಕು ಅಂತಕ್ಕಂಥದ್ದು ಇಲ್ಲಿ ಇತರರ ಮೇಲೆ ನಿನ್ನ ನಡತೆಯ ಪರಿಣಾಮ ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಒಳ್ಳೆಯ ನಡತೆ ಆಗಿರ್ಬೇಕು ಅಂತದ್ದು ಇಲ್ಲಿ ನಮಗೆ ಅರ್ಥ ಮಾಡಿಸುತ್ತೆ. ಅಂದರೆ ಶೀಲ ಸದಾಸೆ ಸನ್ನಡತೆ, ಶೀಲ ಸದಾಸೆ ಸನ್ನಡತೆ ಇವು ಮೂರು ನಿನಗೆ ಸತ್ಕರ್ಮ ಫಲವನ್ನು ಕೊಡಬಲ್ಲವು. ಈ ಶೀಲ ಅಂದ್ರೆ ಇಲ್ಲಿ ಹೇಳ್ತಾರೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಮಾನವನು ಸಂಕಲ್ಪ ಶಕ್ತಿಯಿಂದ ಸೃಷ್ಟಿಸಲ್ಪಡುತ್ತಾನೆ ಎಂದು ಹೇಳಿದೆ. ಅಂದ್ರೆ ಒಳ್ಳೆಯ ಸಂಕಲ್ಪಗಳು ಒಳ್ಳೆಯ ಫಲವನ್ನು ಕೊಡುತ್ತವೆ, ಕೆಟ್ಟ ಸಂಕಲ್ಪಗಳು ಕೆಟ್ಟ ಫಲವನ್ನು ಕೊಡುತ್ತವೆ. ಮಹಾಭಾರತದಲ್ಲಿ ಧೃತರಾಷ್ಟ್ರನ ಜೀವಿತ ಕಾಲವೆಲ್ಲವೂ ಕೆಟ್ಟ ಸಂಕಲ್ಪಗಳಿಂದ ಕೂಡಿತ್ತು, ಇದು ನಮಗ್ ಗೊತ್ತಿದೆ. ಅವನು ಒಳ್ಳೆ ಯೋಚನೆ ಮಾಡ್ಲಿಲ್ಲ, ಯಾವಾಗ್ಲೂ ಕೆಟ್ಟ ಸಂಕಲ್ಪಗಳೇ ಅವನಿಗೆ. ನನ್ನ ಮಕ್ಕಳಿಗೆ ಎಲ್ಲಾ ರಾಜ್ಯ ಬರ್ಬೇಕು, ಪಾಂಡವರು ಎಲ್ಲಾದ್ರೂ ಹೋಗ್ಲಿ, ನನ್ನ ಮಕ್ಕಳು ಚೆನ್ನಾಗಿದ್ರೆ ಸರಿ, ಅದೇ ಆತನ ಏನೋ ಸಂಕಲ್ಪ. ಹಾಗಾಗಿ ಕೊನೆಗೆ ಏನಾಯ್ತು ಅಂದ್ರೆ ಮಹಾಭಾರತದ ಕೊನೆಯಲ್ಲಿ ಕುರುಕ್ಷೇತ್ರದಲ್ಲಿ ತನ್ನ ಮಕ್ಕಳೆಲ್ಲರೂ ಸರ್ವನಾಶ ಆಗೋದ್ರು. ಆದರೂ ಕೂಡ ಅವನಿಗೆ ದುಷ್ಟ ಸಂಕಲ್ಪಗಳು ಬದಲಾಯಿಸ್ಕೊಳ್ಳಕ್ ಆಗ್ಲಿಲ್ಲ. ವಿದುರ ಬುದ್ಧಿವಾದ ಹೇಳಿದ, ಸಂಜಯ ಹೇಳಿದ, ಕೃಷ್ಣ ಹೇಳಿದ, ಯಾರಿಂದಾದ್ರೂ ಅವನು ತನ್ನ ಸಂಕಲ್ಪಗಳ ಬದಲಾವಣೆ ಮಾಡ್ಕೊಳ್ಳಕ್ ಆಗ್ಲಿಲ್ಲ. ಕೊನೆಗೆ ಪಾಂಡವರ ಮೇಲೆ ಅವನಿಗೆ ಏನ್ ದ್ವೇಷ ಹೋಗ್ಲೇ ಇಲ್ಲ. ಆದ್ರೂ ಕೂಡ ಭೀಮನ ಮೇಲೆ, ತನ್ನ ದೊಡ್ಡ ಮಗನನ್ನು ಸಾಯಿಸಿದ ಭೀಮನ ಮೇಲೆ ಅವನಿಗೆ ಬಹಳ ಕೋಪ ಇತ್ತು. ಅವನೇನಾದ್ರೂ ಮಾಡಿ ಸಾಯಿಸ್ಬೇಕು ಅಂತ ಅವನ ಮನಸ್ಸಿನಲ್ಲಿತ್ತು, ದುರ್ಯೋಧನನ ಮೇಲೆ, ಇವನು ಭೀಮನ ಮೇಲೆ. ಕೊನೆಗೆ ಕೃಷ್ಣ ಹೇಳ್ತಾನೆ, ಏನಪ್ಪ ಎಲ್ಲಾ ಹೋಯ್ತು, ಈಗಲಾದ್ರೂ ನೀನು ಒಳ್ಳೆತನ ತಂದುಕೋ, ಪಾಂಡವರ ಜೊತೆಯಲ್ಲಿ ಬಾಳು, ಪಾಂಡವರು ನಿನ್ನ ತಂದೆ ಅಂತ ನೋಡ್ಕೊಳ್ತಾರೆ ಅಂತ. ಆದ್ರೆ ನಾನು ಭೀಮನ್ ಒಂದ್ಸಲ ಹತ್ಕೋಬೇಕು ಅವನ ಕರವಿ ಅಂತ ಹೇಳಿದ. ಭೀಮನನ್ನ ಭೀಮ ಹೋದ. ಆದ್ರೆ ಕೃಷ್ಣ ಆ ಸಮಯಕ್ಕೆ ಸರಿಯಾಗಿ ಒಂದು ಏನು ಉಕ್ಕಿನ ಕಂಚಿನ ಒಂದು ವಿಗ್ರಹ ಭೀಮಂತರ ಸಂಕಲ್ಪ ಮಾಡಿ ಅಲ್ಲಿಟ್ಟ. ಅವನು ತಬ್ಬಿಕೊಂಡ ಅದನ್ನ, ಯಾರು ಧೃತರಾಷ್ಟ್ರ ತಬ್ಬಿಕೊಂಡ ತಕ್ಷಣ ಏನಾಯ್ತು ಅಂದ್ರೆ ಅದೆಲ್ಲ ಸಣ್ಣ ಸಣ್ಣ ಚೂರುಗಳಾಗಿ ಬಿದ್ದೋಗ್ಬಿಟ್ಟಿತ್ತು. ಏನಂದ್ರೆ ಕೆಟ್ಟ ಸಂಕಲ್ಪದ ಪರಿಣಾಮ ಇದು. ಹಾಗಾಗಿ ಮಾನವನು ಕೆಟ್ಟ ಸಂಕಲ್ಪಗಳಿಂದ ಏನನ್ನಾದರೂ ಕೆಟ್ಟದ್ದನ್ನ ಮಾಡ್ತಾನೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಹೀಗಾಗಿ ಏನನ್ನ ಚಿಂತನೆ ಮಾಡ್ತೀವೋ, ಏನ್ ಸಂಕಲ್ಪ ಮಾಡ್ತೀವೋ, ನಾವು ಹಾಗ ತಯಾರಾಗುತ್ತೆ ಅಂತ ಈ ಉಪನಿಷತ್ತುಗಳು ತಿಳಿಸಿವೆ. ಮಾನವನು ಶೀಲ ಸ್ವಭಾವವನ್ನು ಅಂದ್ರೆ ನೈತಿಕತೆಯನ್ನು ಬೆಳೆಸಿಕೊಂಡರೆ ಕೆಟ್ಟದ್ದಕ್ಕೆ ವಿರುದ್ಧವಾಗಿ ಎಂತಹ ಒಳ್ಳೆಯ ಕೆಲಸವನ್ನಾದರೂ ಸಾಧಿಸಬಹುದು. ನೋಡಿ ಬಹಳ ಚೆನ್ನಾಗಿ ಇದು ಚೆನ್ನಾಗಿದೆ. ಇದು ಏನಂದ್ರೆ ಶೀಲ ಸ್ವಭಾವವನ್ನು ಅಂದ್ರೆ ನೈತಿಕತೆಯನ್ನು ಬೆಳೆಸಿಕೊಂಡರೆ ಕೆಟ್ಟದ್ದಕ್ಕೆ ವಿರುದ್ಧವಾಗಿ ಎಂತಹ ಒಳ್ಳೆಯ ಕೆಲಸವನ್ನಾದರೂ ಮಾಡಬಹುದು. ನಾವು ಯಾವಾಗಲೂ ಒಳ್ಳೆಯದನ್ನೇ ಚಿಂತನೆ ಮಾಡ್ತಾ ಇದ್ರೆ ಯಾವುದೇ ಕೆಟ್ಟದ್ದನ್ನು ನಾವು ಬದಲಾವಣೆ ಮಾಡಿ ಒಳ್ಳೆಯ ರೀತಿಯಲ್ಲಿ ತರೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ನಾವು ಎಂತಹ ಶೀಲ ಸ್ವಭಾವಗಳನ್ನು ಬೆಳೆಸಿಕೊಳ್ಳಬೇಕು, ಯಾವುವು ಯಾವುವು ಅಂತಂದ್ರೆ ಸಹನೆ. ಈ ಮೊದಲನೆಯದು ಸಹನೆ. ಪ್ರತಿನಿತ್ಯವೂ ಸಹನ ಗುಣವನ್ನು ಕುರಿತು ಅಭ್ಯಾಸ ಮಾಡಬೇಕು. ಡಾಕ್ಟರ್ ರಾನಿ ಬೆಸೆಂಟ್ ಅವರು ಸಹನೆಯ ವಿಷಯವನ್ನು ಕುರಿತು ವಿಸ್ತಾರವಾಗಿ ತಿಳಿಸಿದ್ದಾರೆ. ಅವ್ರು ಹೇಳ್ತಾರೆ, ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು, ನಿನ್ನ ಸಹನೆಯನ್ನು ಸದಾ ಪರೀಕ್ಷಿಸಿಕೊಳ್ಳುತ್ತಿರಬೇಕು, ಎಂತಹ ಪರಿಸ್ಥಿತಿಯಲ್ಲಿಯೂ ನಿನ್ನ ಸಹನೆಯನ್ನು ಕಳೆದುಕೊಳ್ಳಬಾರದು. ಎಂತ ಬರುತ್ತೆ ನಮಗೆ ಸಹನೆ, ಏನು ಸಹನೆಯಿಂದ ಹೊರಗೆ ಹೋಗ್ತಕ್ಕಂತ ಬದಲಾವಣೆ ಮಾಡ್ಕೊಳ್ತಕ್ಕಂತ ಸಹನೆಯನ್ನು ಮೀರಿ ನಡೆಯತಕ್ಕಂತ ಸಂದರ್ಭಗಳು ಬರುತ್ತೆ. ಆದ್ರೆ ಬೆಸೆಂಟ್ ಅವರು ಎಚ್ಚರಿಕೆ ಕೊಡ್ತಾರೆ, ಆ ಸಹನೆಯನ್ನು ಸದಾ ನೆನೆಸ್ಕೊಳ್ತಾ ಇರಬೇಕು, ಪರೀಕ್ಷಿಸ್ಕೊಳ್ತಾ ಇರಬೇಕು, ನನಗೆ ಸಹನೆ ಇದೆಯೇ,
ಸಹನೆಯಿಂದ ನಡೀತಾ ಇದ್ದೇನೆ ಅಂತಕ್ಕಂಥದ್ದನ್ನ ನಾವು ಪರೀಕ್ಷಿಸಿಕೊಂಡು ಸದಾ ಎಚ್ಚರಿಕೆಯಿಂದ ಸಹನೆಯನ್ನು ಕಳೆದುಕೊಳ್ಳಬಾರದು ಅಂತ ಬೆಸೆಂಟ್ ಅವರು ಹೇಳಿದ್ದಾರೆ. ಇದಕ್ಕೊಂದು ಉದಾಹರಣೆ ಸಾಕ್ರಟೀಸ್ ಪ್ರಸಂಗ. ನಮಗ್ ಗೊತ್ತಿದೆ ಗ್ರೀಕ್ ಮಹಾ ದಾರ್ಶನಿಕ ಸಾಕ್ರಟೀಸ್ ತನ್ನ ಜೀವಮಾನವೆಲ್ಲಾನು ಇತರರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದವನು. ಯಾರು ಕಾಣಿಸಿದ್ರು ಬಹಳ ಮುಖ್ಯವಾಗಿ ಯುವಕರನ್ನೆಲ್ಲ ಕುಂಡ್ರಿಸ್ಕೊಂಡು ನೀನೇನಾಗ್ಬೇಕು ಅಂತಿದ್ದೀಯ, ನಿನ್ನಿಂದ ಸಮಾಜಕ್ಕೇನು ಉಪಯೋಗ, ರಾಷ್ಟ್ರಕ್ಕೇನು ಉಪಯೋಗ, ನಿನ್ನ ಎಂತ ಜೀವನ ನಡೆಸಬೇಕು ಅಂತ ಚರ್ಚೆ ಮಾಡ್ತಾ ಇದ್ದ. ಅವ್ರನ್ನೆಲ್ಲ ಮಾರ್ಗದರ್ಶನ ಮಾಡಿ ಉತ್ತಮ ರೀತಿಯಲ್ಲಿ ಪರಿವರ್ತನೆ ಮಾಡ್ತಾ ಇದ್ದ. ಹಾಗೆಯೇ ಕತೆ ಅದೇನ ಕೆಲಸ ಆತನಿಗೆ. ಆದ್ರೆ ಆತನ ಹೆಂಡತಿ ಸ್ವಲ್ಪ ಗಯ್ಯಾಳಿ. ಏನಾಯ್ತು ಒಂದ್ ದಿವ್ಸ ಮನೆಯ ಮುಂದುಗಡೆ ಕೂತ್ಕೊಂಡು ಯಾರ ಜೊತೆ ಎಲ್ಲ ಹೇಗೆ ಚರ್ಚೆ ಮಾಡ್ತಾ ಇದ್ದ, ಆ ಅಮ್ಮ ಒಳಗಿಂದ ತರಕಾರಿ ತರೋ ಕೇಳಿದ್ರು. ಇವ್ರು ತರ್ತೀನಿ ಅಂದ್ರು, ಆದ್ರೂ ಮಾತಾಡ್ತೇನೆ ಇದ್ದ. ಎಷ್ಟೊತ್ತು ಅಂದ್ರೆ ಬೆಳಗ್ಗೆ 10 ಗಂಟೆ ಕೂತವನು ಮಧ್ಯಾಹ್ನ 1 ಗಂಟೆವರೆಗೂ ಮಾತಾಡ್ತಾನೆ ಇದ್ದ, ಏನು ಹೇಳ್ತಾನೆ ಇದ್ದ ಹುಡುಗರಿಗೆ. ಆ ಅಮ್ಮನ ಕೋಪ ಬಂತು, ಬಕೆಟ್ ಅಲ್ಲಿ ನೀರ್ ತಕೊಂಬಂದು ಆತನ ತಲೆ ಮೇಲೆ ಸುರಿದು ಬಿಟ್ಲು ಜೋರಾಗಿ. ಅವನು ಆತನ ಹೇಳ್ತಾನೆ, ರೈಟ್ ಫ್ರಮ್ ದಿ ಬಿಗಿನಿಂಗ್ ಇಟ್ ವಾಸ್ ಲೈಟ್ನಿಂಗ್ ಅಂಡ್ ಥಂಡರಿಂಗ್, ನೌ ಇಟ್ ರೈನ್ಡ್ ಅಂತ. ಅಂದ್ರೆ ಬೆಳಗ್ಗೆಯಿಂದ ಗುಡುಗುತ್ತಾ ಇತ್ತು, ಮಿಂಚುತ್ತಾ ಇತ್ತು, ಈಗ ಮಳೆ ಬಂದ್ಬಿಡ್ತು. ಅದು ಸಹನೆಯ ಪರಾಕಾಷ್ಠತೆ. ಇದು ಬಹಳ ಮುಖ್ಯ. ನಮಗೆ ಸಹನೆ ಇದ್ರೆ ನಮ್ಮ ಜೀವನದಲ್ಲಿ ಕೆಟ್ಟ ಪರಿಣಾಮಗಳಾಗದಂತೆ ನಾವು ಸಾಧನೆ ಮಾಡಬಹುದು. ಅದಕ್ಕೋಸ್ಕರ ಇನ್ನ ಮುಂದಿಂದು ಏನು ಸದಾಶಯಗಳು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು. ಎಂತಹ ಸದಾಶಯಗಳು? ದುರಾಸೆ ಅಥವಾ ಅತಿಯಾಸೆಯನ್ನು ಬೆಳೆಸಿಕೊಳ್ಳಬಾರದು. ಹಾಗೆಯೇ ಆಸೆಗಳು ಪ್ರಾಪಂಚಿಕ ಸುಖಭೋಗಗಳಿಗೆ ಸಂಬಂಧಿಸಿದ ಆಗಿರಬಾರದು. ಆ ಆಸೆಗಳು ಪ್ರಾಪಂಚಿಕ ಸುಖಕ್ಕೋಸ್ಕರ ಆಸ್ತಿ ಮನೆ ಮಠ ಸುಖ ಅಂತದ್ದಕ್ಕೆ ಸೀಮಿತವಾಗಬಾರದು. ನಾವು ಪಡುವ ಆಸೆಗಳು ಅನಿಷ್ಟ ವಸ್ತುಗಳನ್ನು ಆಕರ್ಷಿಸದೆ ಆತ್ಮೋನ್ನತಿಯ ಕಡೆಗೆ ಅಥವಾ ಮೋಕ್ಷಕ್ಕೆ ದಾರಿ ಮಾಡಿಕೊಳ್ಳುವಂತಹ ಆಸೆಗಳಾಗಿರಬೇಕು. ನಮ್ಮ ಆಸೆಗಳು ಪ್ರಾಪಂಚಿಕ ಸುಖಭೋಗಗಳಿಗಲ್ಲದೇನೆ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತಕ್ಕಂತ ಆಸೆಗಳಾಗಿರಬೇಕು. ಅವೇನೆ ಶೀಲ ಸ್ವಭಾವಗಳು? ಯಾವ ಶೀಲ ಸ್ವಭಾವಗಳಂದ್ರೆ ಸದೃಢವಾದ ನಡತೆ, ಒಳ್ಳೆಯ ನಡತೆ, ಸತ್ಸಂಕಲ್ಪಗಳು, ಪ್ರೇಮ, ದಯೆ, ಅನುಕಂಪ, ಇಂತಹ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವುದೇ ಶೀಲ ಅಂತ ಹೇಳಿದ್ದೆ. ಇನ್ನ ಇದು ಮೂರನೇ ನಿಯಮ, ಇತರರ ಮೇಲೆ ನಿನ್ನ ನಡತೆಯ ಪರಿಣಾಮ. ನಾವು ಇತರರಾಗೆ ಉಂಟು ಮಾಡುವ ಸುಖ ದುಃಖಗಳು ನಮಗೆ ಹಿಂದಿರುಗಿಸುತ್ತವೆ. ನಾವು ಇತರರನ್ನು ಉದ್ದೇಶಿಸಿ ಮಾಡುವ ಕೆಲಸದ ಪರಿಣಾಮಕ್ಕೆ ತಕ್ಕಂತೆ ನಾವು ಸುಖವನ್ನಾಗಲಿ ದುಃಖವನ್ನಾಗಲಿ ಅನುಭವಿಸಬೇಕಾಗುತ್ತದೆ. ನನ್ನ ನಡತೆಯಿಂದ, ನನ್ನ ಜೀವನದಿಂದ ಇತರರ ಮೇಲೆ ಎಂತ ಪರಿಣಾಮ ಆಗುತ್ತೆ? ನಾನು ಇತರರಿಗೆ ಸುಖ ಆಗಲಿ, ಇತರರಿಗೆ ಸಂತೋಷ ಆಗಲಿ, ಇತರರ ವಿಕಾಸ ಆಗಲಿ ಅಂತಕ್ಕಂತ ಚಿಂತನೆ ಮಾಡ್ತಾ ಇದ್ರೆ, ನನ್ನ ನಡತೆ ಒಳ್ಳೆಯದಾದ್ರೆ ನನಗೂ ಒಳ್ಳೆಯದಾಗಿ ಇತರರಿಗೂ ಒಳ್ಳೆಯದಾಗುತ್ತೆ. ಅಥವಾ ಕೆಟ್ಟ ಸಂಕಲ್ಪಗಳು, ಕೆಟ್ಟ ನಡತೆ ಆದ್ರೆ ಅದು ಕೂಡ ಇತರರ ಮೇಲೆ ಪರಿಣಾಮ ಆಗುವುದರ ಜೊತೆಗೆ ನಮ್ಮ ಮೇಲೂ ಅದು ದುಷ್ಪರಿಣಾಮವನ್ನ ಬೀರುತ್ತೆ. ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ಒಂದು ಹಳ್ಳಿಯಲ್ಲಿ ಒಬ್ಬ ಯಜಮಾನ ಇದ್ದ. ಅವನ ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿದ್ದ, ಒಳ್ಳೆಯವನೇ ಆಗಿದ್ದ. ಅವನ ಅವಸಾನ ಕಾಲದಲ್ಲಿ ತನ್ನ ಆಸ್ತಿಯನ್ನೆಲ್ಲ ಒಬ್ಬನೇ ಮಗ ಅವನು ಕೊಟ್ಬಿಟ್ಟು ಅವನೇನಾಯ್ತು, ಯಾವಾಗ ಆಸ್ತಿ ತನ್ನ ಕೈಗೆ ಬಂತೋ ತಂದೆಯನ್ನ ಉದಾಸೀನವಾಗಿ ನೋಡಿದ. ಸ್ವಾರ್ಥಪರನಾಗಿ ಮನೆ ಮುಂದ್ಗಡೆ ಒಂದು ಗುಡಿಸಲು ಹಾಕ್ಬಿಟ್ಟು ಆ ಗುಡಿಸಲಲ್ಲಿ ಇರಿಸಿದ. ವಯಸ್ಸಾಗುವುದು ಮುದುಕ ಒಂದು ಅಲ್ಯೂಮಿನಿಯಂ ತಟ್ಟೆನ ಲೋಟ ಕೊಡಿಸಿದ. ಆ ಸಮಯಕ್ಕೆ ಸರಿಯಾಗಿ ಒಂದಷ್ಟು ಊಟ ಅನ್ನ ಹಾಕೋದು ಆ ಉದಾಸೀನ ಮಾಡಿ ಸಂಪೂರ್ಣವಾಗಿ. ಕೊನೆಗೆ ಆತನು ಕಾಲವಾಗೋದ, ಇನ್ನ ಏನೋ ಸಂಸ್ಕಾರ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವನಿಗ ಮಗ ಇದ್ದ, ಅಂದ್ರೆ ಆ ಮುದುಕನ ಮೊಮ್ಮಗ. ಅವನೇನ್ ಮಾಡ್ದ, ಆ ಗುಡಿಸಲಲ್ಲಿದ್ದ ಅಲ್ಯೂಮಿನಿಯಂ ತಟ್ಟೆನೂ ಲೋಟವನ್ನು ಎತ್ಕೊಂಡೋಗಿ ಎಲ್ಲೋ ಒಂದ್ ಕಡೆ ಇಡ್ತಾ ಇದ್ದ. ಅಲ್ಲಿದ್ದವ್ರು ಏನಪ್ಪ ಇದು ಅಂತ ಕೇಳಿದ್ರು. ಅವರಪ್ಪನ್ನ, ಆ ಯಜಮಾನನ ಮಗ, ಅವನ್ ಕೇಳ್ದ, ಏ ಯಾಕಪ್ಪ ಹಂಗ ಮಾಡ್ತಾ ಇದ್ದೀಯ ಅಂತ ಮಗನ್ನ.
ಅವನು ಹೇಳಿದ ಅಪ್ಪ ಈ ತಟ್ಟೆ ಲೋಟ ಮುಂದೆ ನಿನಗೆ ಬೇಕಾಗುತ್ತೆ ನಾನು ಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರ ಈಗಲೇ ಭದ್ರ ಮಾಡ್ತಾ ಇದ್ದೇನೆ ಅಂತ ಹೇಳಿದವನು. ಅಂದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವು ದುಷ್ಟ ಸಂಕಲ್ಪಗಳು ಮಾಡಿದ್ರೆ ನಮ್ಮ ನಡತೆ ದುಷ್ಟ ನಡತೆ ಆದ್ರೆ ಅದು ನಮಗೆ ಹಿಂತಿರುಗುತ್ತೆ. ಹಾಗಾಗಿ ನಮ್ಮ ನಡತೆ ಬಹಳ ಉತ್ತಮವಾಗಿ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾದ ವಿಷಯ. ಮಹಾಭಾರತದಲ್ಲಿ ವಿದುರನು ದುಷ್ಟನಾದ ದುರ್ಯೋ ಧೃತರಾಷ್ಟ್ರನ ಆಶ್ರಯದಲ್ಲಿ ಜೀವಿಸಿದ್ದ. ವಿದುರನ ಕತೆ ಗೊತ್ತಿದೆ ನಮಗೆ. ಧೃತರಾಷ್ಟ್ರನ ಆಶ್ರಯದಲ್ಲಿ ಇದ್ದ ಧೃತರಾಷ್ಟ್ರನು ಕೆಟ್ಟವನಾದ್ರೂ ವಿದುರನು ಮಾತ್ರ ಒಳ್ಳೆಯವನಾಗಿದ್ದ. ಶೀಲವಂತರಾದ ಪಾಂಡವರ ಮೇಲೆ ತನ್ನ ಜೀವಿತಾಂತವು ತನ್ನ ಸತ್ಸಂಕಲ್ಪಗಳನ್ನು ಹರಿಯ ಬಿಟ್ಟ. ಯಾವಾಗಲೂ ಧೃತರಾಷ್ಟ್ರನು ಏನೇ ಕೆಟ್ಟ ಯೋಚನೆಗಳು ಮಾಡಿದ್ರು ಇವನು ವಿದುರನ ಮಾತ್ರ ಪಾಂಡವರ ಮೇಲೆ ಅವರು ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗ್ಲಿ ಅಂತಲೇ ಸಂಕಲ್ಪಗಳನ್ನು ಮಾಡ್ತಾ ಇದ್ದ. ಹಾಗಾಗಿ ಕೊನೆ ಏನಾಯ್ತು, ಧೃತರಾಷ್ಟ್ರ ಮಕ್ಕಳ ವಿನಾಶ ಆಯ್ತು, ಪಾಂಡವರು ಜಯಿಸಲರಾದ್ರು. ಹಾಗಾಗಿ ನಾವು ಏನು ನಮ್ಮ ನಡತೆಗಳು ಸಂಕಲ್ಪಗಳು ಒಳ್ಳೆಯವಾಗಿದ್ರೆ ಒಳ್ಳೆಯ ಪರಿಣಾಮ, ಕೆಟ್ಟವಾಗಿದ್ರೆ ಕೆಟ್ಟ ಪರಿಣಾಮವನ್ನ ಬೀರುತ್ತವೆ. ಅದಕ್ಕೋಸ್ಕರ ಸನ್ನಡತೆಯನ್ನು ಪ್ರತಿ ಮಾನವನು ಬೆಳೆಸ್ಕೊಳ್ಳಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ. ಕರ್ಮ ನಿಯಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರಾರಬ್ಧ ಕರ್ಮವನ್ನು ಅನುಭವಿಸುತ್ತಾ ಆಗಾಮಿ ಕರ್ಮವನ್ನು ನಮ್ಮ ಶೀಲ ಸ್ವಭಾವಗಳಿಂದ ನಿಯಂತ್ರಿಸುತ್ತಾ ಈ ಜನ್ಮದ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಲು ಕೆಲವು ನಿಯಮಗಳನ್ನು ಪಾಲಿಸಬೇಕು. ಕೆಲವು ನಿಯಮಗಳು ಈಗ ಈ ಜನ್ಮದಲ್ಲಿ ಆಗಾಮಿ ಕರ್ಮವನ್ನು ನಮಗೆ ಅನುಕೂಲಕರವಾಗಿ ಮಾಡ್ಕೋಬೇಕಾದ್ರೆ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಪ್ರತಿದಿನ ಧ್ಯಾನ ಮಾಡುವುದು, ಪ್ರಾಣಾಯಾಮ ಮಾಡುವುದು, ಸಾತ್ವಿಕ ಆಹಾರದಿಂದ ಶರೀರವನ್ನು ಪೋಷಣೆ ಮಾಡುವುದು, ನಿದ್ರಾ ನಿಯಮವನ್ನು ಪಾಲಿಸುವುದು, ಶುದ್ಧವೂ ಸತ್ಯವೂ ಆದ ಮಾತಿನ ಪಾಲನೆ, ಸರ್ವಧರ್ಮ ಸಮನ್ವಯ, ವಿಶ್ವಮಾನವ ಸೋದರತ್ವ ಭಾವವನ್ನು ಪಾಲಿಸುವುದು, ಧರ್ಮದ ಆಚರಣೆ, ಆತ್ಮ ಸಂಯಮ, ಹೀಗೆ ಪ್ರಾರಬ್ಧ ಕರ್ಮವನ್ನು ಗೊಣಗದೆ ಅನುಭವಿಸಿ ಈ ಜನ್ಮದ ಆಗಾಮಿ ಕರ್ಮವನ್ನು ಸತ್ಕರ್ಮವಾಗಿ ಮಾಡಿಕೊಂಡು ಮುಂದೆ ಮುಂದೆ ಅದನ್ನು ನಿಷ್ಕಾಮ ಕರ್ಮವಾಗಿ ಬದಲಾಯಿಸುತ್ತಾ ಇನ್ನೂ ಮುಂದೆ ಅಕರ್ಮವಾಗಿ ಮಾರ್ಪಡಿಸಿಕೊಂಡು ಕರ್ಮ ಫಲವೇ ಇಲ್ಲದ ಮಟ್ಟಕ್ಕೆ ಮಾನವನ ಪ್ರಜ್ಞೆ ಬೆಳೆಯುವಂತಾದಾಗ ಪುನರ್ಜನ್ಮವನ್ನು ಪಡೆಯುವ ಅವಶ್ಯಕತೆ ಇಲ್ಲದಂತಾಗಿ ಮಾನವನು ದೈವ ಮಾನವನಾಗಿ ಮುಂದೆ ದೈವವೇ ಆಗಿ ಆ ಪರಮಾತ್ಮನಲ್ಲಿ ಲೀನವಾಗುವ ಸ್ಥಿತಿಗೆ ಬರುತ್ತಾನೆ. ಇದೇ ಕರ್ಮಾಧಾರಿತ ದೈವಿ ಯೋಜನೆ. ಹಾಗಾಗಿ ಈ ಕರ್ಮದಲ್ಲಿ ಒಂದು ದೈವಿ ಯೋಜನೆ ಇದೆ. ನಾವು ಜನ್ಮ ಜನ್ಮದಲ್ಲಿಯೂ ಸತ್ಕಾರ್ಯಗಳನ್ನು ಮಾಡಿ ಸತ್ಕರ್ಮವನ್ನ ಕ್ರೋಢೀಕರಿಸಿಕೊಂಡು ಅದನ್ನು ಮುಗಿಸಿ ಹಾಗೆ ಮುಂದೆ ನಿಷ್ಕಾಮ ಕರ್ಮ ಮಾಡಿ ಅದನ್ನು ಮುಂದೆ ಅಕರ್ಮವಾಗಿ, ಕರ್ಮದ ಬಗ್ಗೆನೂ ಚಿಂತನೆ ಇಲ್ಲ, ಇದು ಕರ್ಮ ಅನ್ನೋದೇ ನೆನಪಿನಲ್ಲಿರಲ್ಲ ಅಂತ ಸ್ಥಿತಿಗೆ ಬಂದು ಮಾನವನು ಮಾನವಾತೀತನಾಗಿ ಮುಂದೆ ಭಗವಂತನಲ್ಲಿ ಲೀನವಾಗಿ ಹೋಗುವಂತಹ ಪರಿಸ್ಥಿತಿ ಕರ್ಮ ನಿಯಮ ನಮಗೆ ತಂದುಕೊಡುತ್ತದೆ. ಅದಕ್ಕೋಸ್ಕರವೇ ಕರ್ಮ ನಿಯಮದ ಹೃದಯವು ಅತ್ಯಂತ ಪ್ರೇಮದಿಂದ ತುಂಬಿರುತ್ತದೆ. ಇದರ ಅಂತ್ಯ ಪರಿಣಾಮವು ಪರಮಶಾಂತಿ ಮತ್ತು ಪರಿಪೂರ್ಣತೆ. ಆದ್ದರಿಂದ ಈ ಕರ್ಮ ನಿಯಮಕ್ಕೆ ತಲೆಬಾಗು ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಈ ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ, ಅದರ ಪ್ರಕಾರ ನಮ್ಮ ಜೀವನವನ್ನು ನಡೆಸುತ್ತಾ ಮುಖ್ಯವಾಗಿ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮಗಳು ಅವನ್ನು ನಾವು ಮುಖ್ಯವಾಗಿ ಇದ್ದೇ ಇರುತ್ತೆ. ಆದ್ರೆ ಆಗಾಮಿ ಕರ್ಮದಲ್ಲಿ ನಮ್ಮ ಪರಿಪೂರ್ಣತೆಗೆ ತಕ್ಕಂತೆ ಅದನ್ನ ಉಪಯೋಗಿಸ್ಕೊಂಡು ನಮ್ಮ ಜೀವನವನ್ನ ಪರಿಪೂರ್ಣತೆ ಮಾಡ್ತಕ್ಕಂತ ಮಾರ್ಗದಲ್ಲಿ ನಡೆಸ್ಕೊಂಡು ಹೋದ್ರೆ ಅದು ನಮಗೆ ಏನು ಭಗವಂತನ ನಿಯಮ ಪರಿಪೂರ್ಣತೆ ಇದೆ, ಆ ಪರಿಪೂರ್ಣತೆಯ ಸಾಧನವಾಗಿ ಭಗವಂತನಲ್ಲಿ ನಾವು ಲೀನವಾಗ್ತಕ್ಕಂತ ವ್ಯವಸ್ಥೆ ಈ ಕರ್ಮ ನಿಯಮ ನಮಗೆ ತಿಳಿಸುತ್ತೆ. ಹಾಗಾಗಿ ಈ ಕರ್ಮ ನಿಯಮವನ್ನು ಪಾಲಿಸಿ ಎಲ್ಲರೂ ಧನ್ಯರಾಗಬೇಕು ಅಂತ ತಿಳಿಸ್ತಾ ಈ ಸಂದರ್ಭದಲ್ಲಿ ನನಗೆ ಈ ಕರ್ಮ ನಿಯಮದ ಬಗ್ಗೆ ನಾನು ಗ್ರಹಿಸ್ತಕ್ಕಂತ ವಿಷಯಗಳು ಏನು ಬಹಳಷ್ಟು ಇದೆ. ಈ ಪುಸ್ತಕದಲ್ಲಿ ಅನೇಕ ಸಂತವರು ಬಹಳಷ್ಟು ವಿಸ್ತಾರವಾಗಿ ಬರೆದಿದ್ದಾರೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ನನಗೆ ಕ್ರೋಢೀಕರಿಸಬಹುದು ಅಷ್ಟು ವಿಷಯಗಳನ್ನು ನಾನು ಸಂಗ್ರಹಿಸಿ
ನಿಮ್ಮ ಮುಂದೆ ಇರೋ ಪ್ರಯತ್ನ ಮಾಡಿದ್ದೀನಿ. ಹಾಗಾಗಿ ಈ ಅವಕಾಶವನ್ನು ಎಟಿಎಫ್ ನವರಿಗೂ ಮತ್ತು ಹೇಳಿದ ನಿಮಗೂ ಮತ್ತೆ ಈ ತಾಂತ್ರಿಕ ಸಹಾಯಕರು ಮಹೇಶ್ ಅವರು ಮತ್ತು ಇವರು ಏನು ಲಕ್ಷ್ಮೇಶ್ ಅವರು ಮತ್ತು ಮುಖ್ಯರು ಎಲ್ಲರೂ ಹಿರಿಯರಿಗೆ ಮತ್ತು ಕಿರಿಯರಿಗೆ ನಮಸ್ಕಾರ ಮಾಡುತ್ತಾ ವಂದನೆ ಸಲ್ಲಿಸಿ ನನ್ನ ಮಾತುಗಳಿಂದ ನಾನು ವಿರಮಿಸಿಕೊಳ್ತಾ ಇದ್ದೀನಿ. ಮತ್ತೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಸಲ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ. ಇದುವರೆಗೂ ರೆಡ್ಡಪ್ಪಾಚಾರ್ಯವರು ಕರ್ಮ ನಿಯಮ ಮತ್ತು ಸಿದ್ಧಾಂತ